ಸಿದ್ದೇಶ್ವರ ಅಪ್ಪ ಅವರ ಒಡನಾಡಿಗಳು ಆಗಿರ್ತಕ್ಕಂಥ ಹರ್ಷಾನಂದಜಿಯವರಲ್ಲಿ, ಅನ್ನಪೂರ್ಣ ಅವರಲ್ಲಿ, ವೇದಿಕೆಯ ಮುಂಭಾಗದಲ್ಲಿ ಆಸೀನವಾದಂಥ ಪ್ರೀತಿಯ ಆತ್ಮೀಯರುವಾದಂಥ ಜಯಶ್ರೀ ಶೆಟ್ಟರವರಲ್ಲಿ, ವೇದಿಕೆಯಲ್ಲಿ ಉಪಸ್ಥಿತಿರ್ತಕ್ಕಂಥ ಅನಸೂಯ ತಾಯಿಯವರಲ್ಲಿ, ಇಲ್ಲಿ ಆಗಮಿಸಿರ್ತಕ್ಕಂಥ ಪ್ರಕಾಶ್ ಅವರಲ್ಲಿ, ಅಮರವರಲ್ಲಿ, ಯಾರ ಹೆಸರನ್ನು ಹೇಳಲಿ, ಯಾರನ್ನು ಬಿಡಲಿ ಎನ್ನುವಂತಾಗಿದೆ ನನ್ನ ಸ್ಥಿತಿ. ಸರ್ವಜ್ಞರು ಹೇಳುವ ಹಾಗೆ, ಊರೆಲ್ಲ ನೆಂಟರು, ಕೇರಿಯೆಲ್ಲ ಬಳಗ, ಧಾರುಣಿಯೇ ಕುಲದೈವವಾಗಿರಲು ಯಾರನ್ನು ಬಿಡಲಿ ಸರ್ವಜ್ಞ, ಎಲ್ಲರೂ ನಮ್ಮವರೇ. ಈ ಭಾವವನ್ನೇ 2500 ವರ್ಷಗಳ ಹಿಂದೆ ತಮಿಳಿನ ಕರಿಯನ್ ಪೂಗುಂಡ್ರ ಅನ್ನುವಂಥ ಕವಿ ಈ ಭಾವವನ್ನೇ ಅಭಿವ್ಯಕ್ತಿಗೊಳಿಸ್ತಾನೆ. ಯಾದಂ ಊರೇ ಎವರಂ ಕೇಳಿ, ಐ ಆಮ್ ದ ಬರ್ತ್ ಸಿಟಿಸನ್ ಆಫ್ ದಿಸ್ ವರ್ಲ್ಡ್, ಎವರಿ ಸಿಟಿಸನ್ಸ್ ಆನ್ ದಿಸ್ ಅರ್ತ್ ಈಸ್ ಮೈ ಓನ್ ಕಿತ್ ಅಂಡ್ ಕಿನ್. ಹಾಗಾಗಿ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರ್ತಕ್ಕಂಥ ಎಲ್ಲ ಶಿಕ್ಷಕ, ಭಾವಿ ಶಿಕ್ಷಕ, ಶಿಕ್ಷಕಿಯರ, ನಿಮ್ಮೆಲ್ಲರ ಹೃದಯಕ್ಕೆ ನನ್ನ ಅಂತರಂಗದ ಶರಣು ಶರಣಾರ್ಥಿಗಳನ್ನು ಸಮರ್ಪಿಸ್ತೇನೆ. ಮಕ್ಕಳೇ, ನಮ್ಮ ಪರಂಪರೆಯಲ್ಲಿ, ನಮ್ಮ ಸಂಸ್ಕೃತಿಯಲ್ಲಿ ಒಂದು ಮೌಲಿಕ ಮಾತಿದೆ, ತುಂಬ ಮೌಲಿಕ ಮಾತು. ಹುಟ್ಟುತ್ತ ಮಗುವಾಗಿ, ಬೆಳೆಯುತ್ತ ಸಾಧಕನಾಗಿ, ಕೊನೆಯಲ್ಲಿ ಬೆಳಕಾಗಿ ನಿಲ್ಲೋದೇ ಭಗವಂತ ಮನುಷ್ಯನಿಗೆ ಕೊಟ್ಟಿರುವ ಒಂದು ಮಹತ್ವದ ಸಂಕಲ್ಪ. ಬದುಕು ಬೆಳಕಾಗಬೇಕು, ಇದು ಧ್ಯೇಯ, ನಮ್ಮೆಲ್ಲರ ಸಂಕಲ್ಪ. ಅದಕ್ಕಾಗಿ ಸುತ್ತಮುತ್ತ ಸಾವಿರಾರು ಉದಾಹರಣೆಗಳನ್ನು ನಮ್ಮ ಮುಂದೆ ಅರಿವಿದ್ದಾನೆ. ನಮ್ಮ ಮನೆಯ ಮುಂದೆಯೋ, ನಿಮ್ಮೆಲ್ಲರ ಮನೆಯ ಮುಂದೆಯೋ ಒಂದು ಮಲ್ಲಿಗೆಯನ್ನು, ಒಂದು ಸಂಪಿಗೆಯನ್ನು ನಾವು ನೀಡುತ್ತೇವೆ. ಅದು ಸೊಂಪಾಗಿ ಎತ್ತರವಾಗಿ ಬೆಳೀತದೆ. ತನ್ನ ವರ್ಷದ ಸಾಧನೆಯನ್ನು ಒಂದು ಮೊಗ್ಗಿನಲ್ಲಿ ಕೂಡಿಡ್ತದೆ. ಆ ಮೊಗ್ಗು ಕಾಲಾಂತರದಲ್ಲಿ ಅರಳಿ ಹೂವಾಗ್ತದೆ. ಅದರ ಹೂವಿನ ಸೌರಭ ಪರಿಮಳ ತನ್ನ ಸುತ್ತಲಿನ ವಾತಾವರಣದಲ್ಲಿ ಪರಿಪೂರ್ಣವಾಗಿ, ಸೀಮಾತೀತವಾಗಿ ಹರವಿಬಿಡುತ್ತದೆ. ತಾನು ನಿಂತ ನೆಲೆಯಲ್ಲೇ ಒಂದು ಸಾಮಾನ್ಯ ಹೂವು ಈ ಜಗತ್ತನ್ನು ಸುಂದರಗೊಳಿಸ್ತದೆ, ಸುಗಂಧಗೊಳಿಸ್ತದೆ. ನಮ್ಮ ಬದುಕು ಕೂಡ ಹೂವಿನಂತಾಗಬೇಕು. ಇದು ಜೀವನ, ಇದು ಮೌಲ್ಯ, ಇದು ಶಿಕ್ಷಣ. ಸರೋದಿಯರೇ, ಈ ನೆಲದಲ್ಲಿ ನಾವು ಹುಟ್ಟಿದ್ದೇವೆ, ಈ ನೆಲದ ಫಲವನ್ನು ತಿಂದು ನಾವು ಬದುಕಿದ್ದೇವೆ, ಈ ನೆಲದ ಜಲವನ್ನು ಕುಡಿದು ನಾವು ಜೀವಿಸಿದ್ದೇವೆ. ಜಲ ಅಂದರೆ ಜೀವನ ಅಂತ ಸಂಸ್ಕೃತದಲ್ಲಿ. ಈ ನೆಲದ ಗಾಳಿಯನ್ನು ನಮ್ಮ ಎದೆಯೊಳಗೆ ತುಂಬಿಕೊಂಡಿದ್ದೇವೆ. ನಮ್ಮ ಬದುಕಿಗೆ ಮೆರುಗು ನೀಡುವಂಥ ಸಂಸ್ಕೃತಿಯನ್ನು, ಪರಂಪರೆಯನ್ನು ಕಟ್ಕೊಂಡಿದ್ದೇವೆ. ಇವೆಲ್ಲವೂ ಕೂಡ ಜೀವದಾಯಕ, ಪ್ರಾಣ ಪೋಷಕ ಅನ್ನುವ ನೆಲಗಟ್ಟನ್ನು ಅರಿತುಕೊಳ್ಳೋದಿದೆಯಲ್ಲ, ಇದು ಶಿಕ್ಷಣ. ದಿಸ್ ಎಜುಕೇಷನ್. ಶಿಕ್ಷಣ ಅಂತಂದರೆ ಬೇರ್ಪಡಿಸೋದಲ್ಲ, ಶಿಕ್ಷಣ ಅಂತಂದರೆ ಸೇರ್ಪಡಿಸೋದು. ಎಲ್ಲಿ ಸೇರ್ಪಡುವಿಕೆಯು ಇದೆಯೋ ಅದು ಶಿಕ್ಷಣ ಆಗ್ತದೆ. ಆದರೆ ಪ್ರಸ್ತುತ ಶಿಕ್ಷಣದ ನೀತಿಯನ್ನು ಅವಲೋಕನ ಮಾಡಿದಾಗ ತಂದೆ ತಾಯಿಗಳಿಂದ ಬೇರ್ಪಡ್ತಾ ಇದ್ದೀವಿ. ಆರ್ಥಿಕ ಅವಿವೇಕತನದಿಂದ ಶಿಕ್ಷಣ ಇವತ್ತು ನಮ್ಮನ್ನು ಬೇರ್ಪಡಿಸ್ತಾ ಇದೆ. ಶಿಕ್ಷಣ ನಮ್ಮನ್ನು ಸೇರ್ಪಡಿಸಬೇಕಾಗಿದೆ. ಮಾನವನ ನಾಗರಿಕತೆಯ ಇತಿಹಾಸವನ್ನು 10 ಸಂಪುಟಗಳಲ್ಲಿ ಬರೆದಂಥ ವಿಲ್ಯಂ ರಾಂಟ್ ಎಜುಕೇಷನ್ ಎನ್ನುವಂಥ ಸಂಪುಟದಲ್ಲಿ ಒಂದು ಮೌಲಿಕ ಮಾತನ್ನು ಹೇಳ್ತಾನೆ. ತಾವು ಓದಬೇಕು. ಎಜುಕೇಷನ್ ಈಸ್ ದ ಟ್ರಾನ್ಸ್ಮಿಷನ್ ಆಫ್ ಸಿವಿಲೈಸೇಷನ್.
ಏನು ಮಾತು ಅದು? ಶಿಕ್ಷಣ ಅಂತಕ್ಕಂಥದ್ದು ನಾಗರಿಕತೆಯ ಅವಿಚ್ಛಿನ್ನ ಪ್ರವಾಹ ಆಗಬೇಕು. ಶಿಕ್ಷಣ ಅಂತಕ್ಕಂಥದ್ದು ಒಂದು ಸಮಾಜವನ್ನು ಜ್ಞಾನದ ಕಡೆಗೆ ನಡೆಸುವಂಥ ಒಂದು ಮಾನವೀಯ ಬೆಳಕು ಅನ್ನುವಂಥದ್ದನ್ನು ಕೂಡ ಸಂವಿಧಾನ ಶಿಲ್ಪಿ ಅಂಬೇಡ್ಕರ್ ಅಭಿಮತ. ಈ ನೆಲೆಯನ್ನು ನಾವು ನೋಡಬೇಕಾಗಿದೆ. ನಾವು ಬಂದಿರೋದು ಇರೋದಕ್ಕಲ್ಲ, ಇರುವುದನ್ನು ಅರಿಯುವುದಕ್ಕೆ ಕಲಿಸ್ಕೊಡ್ತದಲ್ಲ, ಇದನ್ನು ನಾವು ಶಿಕ್ಷಣ ಅಂತ ಕರೀತೇವೆ. ಯಾವುದು ಶಿಕ್ಷಣ? ನನಗನ್ನಿಸ್ತದೆ ನಮ್ಮ ಪೂರ್ವಿಕರೇ ನಿಜದ ಶಿಕ್ಷಣದ ಅಭ್ಯರ್ಥಿಗಳು. ಕಾರಣ ಎಲ್ಲವನ್ನ ಒಳಗೊಳಗಿದೆಯಲ್ಲ, ಇದು ಶಿಕ್ಷಣ. ಒಳಗೊಂಡಾಗ ಮಾತ್ರ ಬೆಳಕು ಬರ್ತದಲ್ಲ, ಅದು ಶಿಕ್ಷಣ. ನನ್ನ ಆತ್ಮೀಯ ಮಿತ್ರರಾದಂಥ ಜರಗನಹಳ್ಳಿ ಶಿವಶೇಖರ್ ಅವರ ಕವಿತೆಯ ನಾಲ್ಕು ಸಾಲಿದೆಯಲ್ಲ, ಅದು ಶಿಕ್ಷಣ. ಏನು ಹೇಳ್ತಾರೆ ಅವರು? ಕುಂಬಾರರು ಮಾಡಿದ ಪ್ರಣತೆಗೆ ಗಾಣಿಗರ ಮನೆಯ ತೈಲವ ತುಂಬಿ, ಒಕ್ಕಲಿಗರು ಬೆಳೆದ ಹತ್ತಿಯ ವಸ್ತು ಬತ್ತಿಯ ಮಾಡಿ ದೀಪವ ಹಚ್ಚಿದೊಡೆ ಹಲವು ಜಾತಿಗಳು ಕೂಡಿ ಮಹಾ ಬೆಳಕಾಯಿತು. ಇದು ಶಿಕ್ಷಣ. ನೀವು ಒಂದು ಪ್ರಣತೆಯನ್ನು ನೋಡ್ತೀರಿ, ನಮ್ಮ ಮನಸ್ಸು ಬೆಳಕಿನ ಕಡೆ ಧಾವಿಸ್ತದೆ. ಆ ಬೆಳಕು ಸ್ವಯಂಭುವೆ? ಖಂಡಿತ ಇಲ್ಲ. ಆ ಬೆಳಕಿನ ನಿರ್ಮಾಣದ ಹಿಂದೆ ಹಲವು ವರ್ಗಗಳ ತ್ಯಾಗ ಇದೆ, ಶ್ರಮ ಇದೆ. ಒಂದು ಪ್ರಣತೆ ಕುಂಬಾರರು ತಯಾರಿಸಿದ್ದು, ಅದರ ಜೀವದ್ರವ್ಯ ತೈಲವನ್ನು ತಯಾರಿಸಿದವರು ಗಾಣಿಗರು. ಬತ್ತಿ ಬೇಕು, ಅದನ್ನು ತಯಾರಿಸಿದವರು ಒಕ್ಕಲಿಗರು. ಹಚ್ಚಬೇಕು, ಯಾರ್ಯಾರು ಆಗ್ಬೋದು. ಎಲ್ಲ ವರ್ಗದ ಜನರು ತಯಾರಿಸಿದ ವಸ್ತುಗಳು ಒಂದೆಡೆ ಏಕತ್ರಗೊಂಡು ತಮ್ಮ ಮೂಲವನ್ನು ಬದಲಾಯಿಸಿಕೊಂಡು ಈ ಜಗತ್ತಿಗೆ ಬೆಳಕಾಗೋದಿದೆಯಲ್ಲ, ಇದು ಶಿಕ್ಷಣ. ಹೌದಲ್ಲ? ಇದನ್ನು ನಾವು ಅರ್ಥ ಮಾಡ್ಕೋಬೇಕಾಗಿದೆ. ನೀವೆಲ್ಲ ಕಲಿಸುವ ನೆಲೆಯಲ್ಲಿ ಬಂದಿದ್ದೀರಿ. ಇದು ಪವಿತ್ರ ದೇಗುಲ. ಇಂತಹ ದೇಗುಲದಲ್ಲಿ ಶಿಕ್ಷಣದ ಒಳಿತನ್ನ, ಶಿಕ್ಷಣದ ಬೆಳವಣಿಗೆಯನ್ನು ನಾವು ಪಡ್ಕೋಬೇಕಾಗಿದೆ. ಅದಕ್ಕೆ ಅಲ್ಲಮ, ಈ ಜಗತ್ತು ಕಂಡಂಥ ಮಹಾ ದಾರ್ಶನಿಕ, ಯಾವುದನ್ನು ತಿರಸ್ಕರಿಸ್ತೇನೆ, ಯಾವುದನ್ನು ಪುರಸ್ಕರಿಸ್ತೇನೆ, ನಿಶ್ಚಿಂತನಾಗಿ ನಿರಾಮಯನಾಗಿ ಜಗವ ಸುತ್ತಿದ ಜಂಗಮ ಅಲ್ಲಮ. ಅಲ್ಲಮ ಕನ್ನಡ ನಾಡನ್ನು ಬೆಳಗಿದವ. ಒಂದು ವಚನದಲ್ಲಿ ಹೇಳ್ತಾನೆ ನಿಮ್ಮಂಥ ವಿದ್ಯಾರ್ಥಿಗಳಿಗೆ, ಯಾವುದನ್ನು ನೋಡಬೇಕು, ಯಾವುದನ್ನು ಕೇಳಬೇಕು, ಯಾವುದನ್ನು ಮಾಡಬೇಕು. ಅದ್ಭುತ ವಚನ. ಅದಕ್ಕಾಗಿ ವಚನ ಹೇಳಬೇಕಾಗ್ತದೆ. ಕಾಣುವ ಕಣ್ಗಳಿಗೆ ಕತ್ತಲೆ, ಕೇಳುವ ಕಿವಿಗಳಿಗೆ ಕತ್ತಲೆ, ಮಾಡುವ ಕೈಗಳಿಗೆ ಕತ್ತಲೆ, ಕತ್ತಲೆ ಕತ್ತಲೆ ಇತ್ತಲೆ ಗುಹೇಶ್ವರನೆಂಬುವನು ಅತ್ತಲೆ. ಏನು ಮಾತು! ಯಾವುದನ್ನು ನಾನು ನೋಡಬೇಕು ಅದನ್ನು ನೋಡದೇನೆ, ನೋಡಬಾರದನ್ನು ನೋಡಿದಾಗ ಕತ್ತಲೆ ಇತ್ತಲೆ ಗುಹೇಶ್ವರ ಅತ್ತಲೆ. ಯಾವುದನ್ನು ಕೇಳಬೇಕು ಅದನ್ನು ಕೇಳದೇನೆ, ಕೇಳಬಾರದನ್ನು ಕೇಳ್ತಾ ಇದ್ದಾಗ ಕತ್ತಲೆ ಇತ್ತಲೆ ಗುಹೇಶ್ವರನೆಂಬುವನು ಅತ್ತಲೆ. ಯಾವುದನ್ನು ಮಾಡೋಕ್ಕೋಸ್ಕರ ಈ ಕಂಠಿ ಮಹಾವಿದ್ಯಾಲಯಕ್ಕೆ ನಾನು ಬಂದಿದ್ದೇನೆ, ಅದನ್ನು ಮಾಡದೇನೆ, ಮಾಡಬಾರದನ್ನು ಮಾಡ್ತಾ ಇದ್ದರೆ ಕತ್ತಲೆ ಇತ್ತಲೆ ಗುಹೇಶ್ವರನೆಂಬುವನು ಅತ್ತಲೆ. ಮಕ್ಕಳೇ, ಕಣ್ಣು ತೆರೆದು ನೋಡುವುದನ್ನು ಕಲಿಯಬೇಕು. ಹೌದಲ್ಲ? ಕಿವಿ ತೆರೆದರೆ ಸಾಲದು, ಕೇಳುವುದನ್ನು ಕಲಿಯಬೇಕು. ಯಾವುದನ್ನು ನೋಡಬೇಕು, ಯಾವುದನ್ನು ಕೇಳಬೇಕು ಎಂಬ ನೆಲೆ, ಎಂಬ ಅರಿವು ನಿಮ್ಮ ಅಂತರಂಗದಲ್ಲಿ ಜಾಗೃತವಾಗಬೇಕಾಗಿದೆ. ಈ ನೆಲೆಯಲ್ಲಿ ಅಪ್ಪ ಬಸವಣ್ಣನವರ ಒಂದು ವಚನ ಎಷ್ಟು ಪ್ರಸ್ತುತ ಅನ್ನೋದಕ್ಕೆ ಒಂದು ಘಟನೆಯನ್ನು ನಾನು ಇಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೇನೆ. ಕೋಲಾರ, ಆ ಕೋಲಾರದಲ್ಲಿ ಒಂದು ಹುಡುಗಿ ಮದರಸ 1-10 ಉರ್ದು ಮಾಧ್ಯಮ,
SSLC-ಲಿ ಇದ್ದಾಗ ಒಂದು ವಚನ ಸಿಗ್ತದೆ, ಒಂದು ಕನ್ನಡದ ಟೆಕ್ಸ್ಟ್ ಇರ್ತದೆ, ವಚನ ಅರ್ಥವಾಗಲ್ಲ. ನಮ್ಮ ಅನ್ನಪೂರ್ಣ ಮೇಡಮ್ ಹತ್ರ ಹೋದರು, ಮೇಡಮ್ ನನಗೆ ಅರ್ಥವಾಗಲಿಲ್ಲ ಇದು ವಚನ ಹೇಳಿ. ಬಸವಣ್ಣನವರ ಒಂದು ವಚನ, ಹತ್ತಲಿದ್ದ ಹೋಗದಂತೆ ಎಳವನ ಮಾಡಿಯ ತಂದೆ, ಸುತ್ತಿ ಸುಳಿದು ನೋಡದಂತೆ ಅಂಧಕನ ಮಾಡಯ್ಯ ತಂದೆ, ಮತ್ತೊಂದು ಕೇಳದಂತೆ ಕಿವುಡನ ಮಾಡಯ್ಯ ತಂದೆ, ನಿಮ್ಮ ಶರಣರ ಪಾದವನಲ್ಲದೆ ಅನ್ಯ ವಿಷಯ ಕೆಲಸದಂತೆ ಇರಿಸು ಕೂಡಲ ಸಂಗಮ ದೇವ. ವಚನ ಇಷ್ಟೇ ಮೇಡಮ್ ಹೇಳಿದ್ರು. ನೋಡಮ್ಮ, ಯಾವ ಕಡೆಗೆ ನೀನು ಹೋದರೆ ನೀನು ಅವಮಾನಕ್ಕೆ ತುತ್ತಾಗ್ತೀಯೋ, ನಿನ್ನ ಬೆಳವಣಿಗೆ ಕುಂಠಿತ ಆಗ್ತದೋ, ನಿನ್ನ ಬದುಕು ಅರಳಿಸುವುದಕ್ಕೆ ಸಾಧ್ಯ ಇಲ್ಲವೋ, ಅದಕ್ಕೆ ಎಳವನನ್ನಾಗಿಸು. ಸುತ್ತಿ ಸುಳಿದು ನೋಡದಂತೆ ಅಂಧಕನ ಮಾಡ ಎಂದಂತೆ, ಯಾವುದನ್ನು ನೋಡಿದರೆ ನನ್ನ ಮನಸ್ಸು ವಿಕಾಸವಾಗಲೋ, ನನ್ನ ಅಂತರಂಗದ ಪ್ರಜ್ಞೆಯ ಪರಿಧಿ ವಿಸ್ತಾರಗೊಳ್ಳಲೋ, ಅದಕ್ಕೆ ಕುರುಡನನ್ನಾಗಿಸು. ಯಾವುದನ್ನು ಕೇಳಿದರೆ ಈ ಸಮಾಜದಲ್ಲಿ ನನಗೆ ಗೌರವ ಸಿಗಲ್ವೋ, ಅದಕ್ಕೆ ಕಿವುಡನ್ನಾಗಿಸು. ಬಸವಣ್ಣನವರ ಕೊನೆಯ ಸಾಲು, ನಿಮ್ಮ ಶರಣರ ಪಾದವನ್ನಲ್ಲದೆ ಅನ್ಯ ವಿಷಯ ಕೆಲಸದಂತೆ ಇರಿಸಿಕೊಡಲ ಸಂಗಮ ದೇವ. ಬಸವಣ್ಣನವರ ನೆಲೆ ಏನೇ ಇರಲಿ, ನಿಮಗೆ ನಿಮ್ಮ ಪಠ್ಯಗಳು, ನಿಮ್ಮ ಪಾಠಗಳೇ ಜ್ಞಾನ. ಪಾದ ಅಂದರೆ ಇಲ್ಲಿ ಜ್ಞಾನ. ಅದು ಬಿಟ್ಟು ಏನು ಓದ್ದು ಓದ್ದು ಬಸವ ರೂಮಕ್ಕೆ ಬಂದ್ರು ಅವಳು, ಬಸವಣ್ಣನವರ ಚಿತ್ರ ಹಾಕೊಂಡು ಈ ವಚನವನ್ನು ನೋಡ್ತಾ ಓದ್ತಾ ಓದ್ತಾ ಓದು. ಫಸ್ಟ್ ಕ್ಲಾಸ್ ಬಂದು ಕಾಮರ್ಸ್ ತಗೊಂಡು ಫಸ್ಟ್ ಕ್ಲಾಸ್, ಬಿ ಕಾಮ್ ಮಾಡೋದು ಫಸ್ಟ್ ಕ್ಲಾಸ್ ಬಂದಳು. ಎಲ್ಲೂ ಮಾತಾಡಲಿಲ್ಲ, ಯಾರೊಂದಿಗೂ ಮಾತಾಡಲಿಲ್ಲ, ತನ್ನ ಪಠ್ಯ ತಾನು. ಕೆ ಎ ಎಸ್ ಕರೆದಿದ್ದು, ಕೆ ಎ ಎಸ್ ಕಟ್ಟಿದ್ದು, ಕೆ ಎ ಎಸ್ ಅಲ್ಲಿ ಅತ್ಯಂತ ಹೆಚ್ಚಿನ ಮಾರ್ಕ್ ತೆಗೆದುಕೊಂಡು ಪಾಸ್ ಮಾಡಿದ್ದು. ಇವತ್ತು ಆಕೆ ಮೈಸೂರಿನ ಅಸಿಸ್ಟೆಂಟ್ ಕಮಿಷನರ್ ಆಗಿದ್ದಾಳೆ, ನಾಜಿಯಾ ಸುಲ್ತಾನ್. ಈಗ ತನ್ನ ಕಾಯಕವನ್ನು ಮಾಡುವಾಗ ಬಸವಣ್ಣನವರ ಫೋಟೋ ಇಟ್ಕೊಂಡು ಕಾಯಕವೇ ಕೈಲಾಸ ಅಂತ ಆಫೀಸರ್ ಬರೆಸಿಕೊಂಡಿದ್ದಾಳೆ. ಸರ್ಕಾರ ಇವತ್ತು ಬಸವಣ್ಣನವರ ಸಾಂಸ್ಕೃತಿಕ ನಾಯಕನನ್ನಾಗಿ ಭಾವಚಿತ್ರ ಕೊಟ್ಟಿದೆ. ಹಾಗೆ 3 ವರ್ಷದ ಹಿಂದೆಯೇ ಕೇಳಿದರು, ಅಪ್ಪ ಏನಮ್ಮ ಇದು? ಅಪ್ಪ ನನ್ನ ಬದುಕನ್ನು ಬದಲಾಯಿಸಿದ ವಚನ ಇದು. ಬಸವಣ್ಣನವರ ಒಂದು ವಚನ ಆಕೆಯ ದಿಕ್ಕನ್ನು ಬದಲಾಯಿಸಿಬಿಡ್ತು. ಸಾಧ್ಯವಾಗುವ ಮನಸ್ಸಿಗೆ ಅಸಾಧ್ಯವಾದದ್ದು ಯಾವುದೂ ಇಲ್ಲ. ವಚನಗಳನ್ನು ಓದಲು, ಕುರಾನನ್ನು ಓದಲು, ಎಲ್ಲವೂ ಒಂದೇ ತತ್ವ. ನನ್ನ ಶಿಷ್ಯ ಆಕೆ. ನಾನು ಕೇಳಿದೆ, ಏನು ಸಾಮ್ಯತೆ ಇದೆ ನಾಜಿಯಾ? ಅವಳು ಹೇಳಿದ್ರು, ಸರ್ ಸೂರ್ಯ ಇಖ್ಲಾಸ್ ಅಲ್ಲಿ 112ರಲ್ಲಿದೆ, ಬೇಗಮ್ ಗೊತ್ತಾಗುತ್ತೆ, ಓದಿರ್ಬೋದು. ನನಗೆ ಪಶುವನ್ನು ತಂದು ಕೊಟ್ಟಂತ ಬೇಗಮ್, ಕುಲ್ಲು ಅಲ್ಲಾಹುವಾದ್ ಅಲ್ಲಾಹು ಸಮದ್ ಲಂಬಿಯಲ್ಲಿ ತ್ವಲಂಬಿ ಕುಲ್ಲುವೋ ಗುಬುವನ್ನ. ಇದೇ ಅಪ್ಪನ ಕಾನ್ಸೆಪ್ಟ್. ಜಗದಗಲ ಮುಗಿಲಗಲ ಮಿಗಿಯಗಲ ನಿಮ್ಮಗಲ, ಪಾತಾಳದಿಂದ ತತ್ತ ನಿಮ್ಮ ಶ್ರೀಚರಣ, ಬ್ರಹ್ಮಾಂಡದಿಂದ ತತ್ತ ಶ್ರೀಮುಕುಟ, ಅಗೋಚರ ಅಗಮ್ಯ ಅಪ್ರಮಾಣ. ದೇವರನ್ನು ಅಳೆಯೋದಕ್ಕೆ ಬರಲ್ಲ, ಅವನು ಕಾಣಿಸಲ್ಲ ಈ ಆಶಯ ಅಂದಾಗ ಎಂತ ಅದ್ಭುತ. ಓದುವ ಮನಸ್ಸು, ಅರಿತುಕೊಳ್ಳುವ ಜ್ಞಾನ ಇದ್ದರೆ ನಮ್ಮ ಬದುಕು ಸುಂದರ ಬೆಳಕಾಗ್ತದೆ. ಇದು ಸತ್ಯ. ನೀವು ಟೀಚರ್ ಆಗ್ತಾ ಇದ್ದೀರಿ. ಬೆಣ್ಣೆಕರ್ ಮೇಡಮ್ ಹೇಳಿದ್ರು, ಎಮ್ ಟೆಕ್ ಗೋಪ್ಟೆ ಕಾಲೇಜಲ್ಲಿ ಮಾಡ್ಕೊಂಡು ಬಂದಂಥ ಒಂದು ಹುಡುಗಿಯೂ ಕೂಡ ಬಿ ಎಡ್ ಮಾಡ್ತಾ ಇದ್ದಾಳೆ. ಸಂತೋಷ ಆಯಿತು ನನಗೆ. ನಾನು ಕೂಡ ಸಿವಿಲ್ ಇಂಜಿನಿಯರಿಂಗ್ ಮಾಡಿಕೊಂಡಂಥವು, ಕರ್ನಾಟಕ ರಾಜ್ಯ ಸರ್ಕಾರದ ಮುಖ್ಯ ಇಂಜಿನಿಯರ್ ಆಗಿದ್ದಂಥವು. 2 ವರ್ಷ ಆಯಿತು ಬಿಟ್ಟೆ. ನನಗೆ ವಚನ ಬೇಕಾಗಿತ್ತು, ಅಲಿತಾ ಇದ್ದೆ ನಾನು ಒಂದು ರೀತಿ ಅಲೆಮಾರಿ. ನಿಮ್ಗಳ ಜೊತೆಗೆ ಇರೋದೇ ಒಂದು ಭಾಗ್ಯ. ಎಲ್ಲವೂ ಸಾಧ್ಯ ಇದೆ. ಸಾಧ್ಯವಾಗುವ ಮನಸ್ಸಿಗೆ ಅಸಾಧ್ಯವಾದದ್ದು ಯಾವುದೂ ಇಲ್ಲ. ಈ ವಿದ್ಯಾಲಯಕ್ಕೆ ಬಂದಿದ್ದೀರಿ, ಇಲ್ಲಿ ನೀವು ಒಂದಿಷ್ಟು ವ್ಯತಿರಿಕ್ತವಾದಂತಹ ಗಮನವನ್ನು ನಿಮ್ಮ ಪಠ್ಯಕ್ಕೆ ಕೊಡಲಿಲ್ಲ ಅಂದರೆ ನಿಮ್ಮ ಭವಿಷ್ಯದಲ್ಲಿ ಭೂತ ವಜ್ರದಂತೆ ಇಟ್ಟುಕೊಳ್ತದೆ. ಉಪನಿಷತ್ತಿನಲ್ಲಿ ಬರುತ್ತದೆ, ಪುಣ್ಯಕ್ಷೇತ್ರೇ ಕೃತ ಪಾಪಂ
ವಜ್ರರೂಪೇ ಭವಿಷ್ಯತಿ. ಅನ್ಯಕ್ಷೇತ್ರೇ ಕೃತ ಪಾಪಂ ಪುಣ್ಯಕ್ಷೇತ್ರೇ ವಿನಶ್ಯತಿ. ಅರ್ಥ ಏನಿಷ್ಟೆ, ಇದು ಪುಣ್ಯಕ್ಷೇತ್ರ, ವಿದ್ಯದ ದೇಗುಲ. ಇಲ್ಲಿ ನೀವು ಕಲಿದೇನೆ, ನಿಮ್ಮ ಶಿಕ್ಷಕರಿಗೆ ಗೌರವವನ್ನು ಕಡಿದೇನೆ, ನಿಮ್ಮ ಪಠ್ಯಕ್ಕೆ ದಾಸರಾಗಲಿಲ್ಲ ಅಂದರೆ ನಿಮ್ಮ ಭವಿಷ್ಯ ಕೊನೆಗಂಟು ನರಳುತ್ತಾ ಇರ್ತದೆ. ಪುಣ್ಯಕ್ಷೇತ್ರೇ ಕೃತ ಪಾಪಂ ವಜ್ರರೂಪೇ ಭವಿಷ್ಯತ. ಅನ್ಯಕ್ಷೇತ್ರೇ ಕೃತ ಪಾಪಂ ಪುಣ್ಯಕ್ಷೇತ್ರೇ ವಿನಶ್ಯತಿ. ನೀವು ಬೇರೆ ಎಲ್ಲೋ ಕಡೆ ಏನೋ ತಪ್ಪು ಮಾಡು ಇಲ್ಲಿಗೆ ಬಂದ್ಬಿಟ್ರೆ ಇದು ಅದನ್ನು ತೊಳೆದುಬಿಡುತ್ತದೆ. ಆ ಶಕ್ತಿ ಇಲ್ಲಿದೆ. ಅದಕ್ಕಾಗಿಯೇ ರಾಷ್ಟ್ರಕವಿ ಕುವೆಂಪು ವಿದ್ಯಾರ್ಥಿಗಳನ್ನು ಕುರಿತು ಒಂದು ಮೌಲಿಕ ಮಾತನ್ನು ಹೇಳ್ತಾರೆ. ಅವರ ಮಾತುಗಳನ್ನು ನಾನು SSLCಯಲ್ಲಿ ನನ್ನ ಮೇಲೆ ಪರಿಣಾಮ ಬೀರ್ತದೆ. ನಾನು ಕೂಡ ಕನ್ನಡದ ಮಾಧ್ಯಮದಲ್ಲಿ ಬಂದವನು. ಏನಿರ್ತದೆ, ವಿದ್ಯಾರ್ಥಿ ಜೀವನ ಅದೊಂದು ತಪಸ್ಸಿದ್ದ ಹಾಗೆ. ಪ್ರತಿಯೊಬ್ಬ ವಿದ್ಯಾರ್ಥಿ ವಿದ್ಯಾರ್ಥಿನಿ ಗೌರವಾನ್ವಿತ ತಪಸ್ವಿ. ವಿದ್ಯಾರ್ಚನೆಯ ಕಾಲ ಎಂದರೆ ಆತ್ಮವಿಶ್ವಾಸದ ಕಾಲ, ಜ್ಞಾನ ಸಂಗ್ರಹದ ಕಾಲ. ಆದ್ದರಿಂದ ಕೇಳಿಸ್ಕೋಬೇಕು ನಿಧಾನಕ್ಕೆ. ಬುದ್ಧಿಯನ್ನು ಮಸಿದು ಭಾವವನ್ನು ಕಡಿದು ಕವಿಗಳ ಕಾಪಿಗಳಲ್ಲಿ, ವೈಜ್ಞಾನಿಕರ ಸಂಶೋಧನೆಗಳಲ್ಲಿ, ದಾರ್ಶನಿಕರ ತತ್ವದಲ್ಲಿ ನಿಮ್ಮ ಬುದ್ಧಿಯನ್ನು ನಿಮ್ಮ ಮನಸ್ಸನ್ನು ಅಧಗೊಳಿಸಿ ಚಿರಕಾಲವೂ ಶ್ರೇಯಸ್ಕರಯುತವಾದಂತಹ ಸರಸ್ವತಿಯನ್ನು, ನಾಲೆಡ್ಜ್ ಅಂತ ದೇವತೆ ಅಂತ ನೀವು ತಿಳ್ಕೋಬಾರದು, ಅದು ಜ್ಞಾನವೂ ದೇವತೆನೇ, ನಿಮ್ಮ ಮನೋಮಂದಿರದಲ್ಲಿ ಸ್ಥಾಪಿಸಲು ಕಂಕಣಬದ್ಧವಾಗಿ SR ಕಂಠಿ ಈ ಮಹಾವಿದ್ಯಾಲಯಕ್ಕೆ ಪಾದಾರ್ಪಣೆ ಮಾಡಿದ್ದೀರಿ. ಆದ್ದರಿಂದ ಬಣ್ಣದ ಗುಳ್ಳೆಗಳ ಹವ್ಯಾಸಗಳಲ್ಲಿ ಕಾಲಹರಣ ಮಾಡದೆ, ಬಣ್ಣದ ಗುಳ್ಳೆಗಳ ಹವ್ಯಾಸ ಅಂದರೆ ನೀವೆಲ್ಲ ಪ್ರಬುದ್ಧರೇ, ಬಿಡಿಸಿ ಇಡಬೇಕಾಗಿಲ್ಲ. ಯಾವುದು ಬಣ್ಣದ ಗುಳ್ಳೆಗಳು? ಕ್ಷಣಿಕ ಸುಖಗಳು ನಿಮ್ಮ ಬದುಕನ್ನು ವಿನಾಶದತ್ತ ಕೊಂಡೊಯ್ಯಬಲ್ಲ ಬಣ್ಣ ಬಣ್ಣದ ಗುಳ್ಳೆಗಳು. ಕಾಲಹರಣ ಮಾಡದೆ ನಿಮ್ಮ ವಿದ್ಯಾರ್ಥಿಯ ಜೀವನದ ಅಭ್ಯುದಯಕ್ಕೆ, ಈ ರಾಷ್ಟ್ರದ ಬೆಳವಣಿಗೆಯ ಬೇರಿಗೆ ಬಿಸಿ ನೀರು ಒಯ್ದುಕೊಳ್ಳಬೇಡಿ. ವಿದ್ಯಾರ್ಥಿ ಜೀವನ ಪವಿತ್ರ 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 ಪವಿತ್ರ, ಹೌದಲ್ಲ ಹೇಳಿ ನೋಡಬೇಕು. ಯಾಕೆ ಸಾಧ್ಯ ಆಗಲ್ಲ? ನಾನು ಕೂಡ ಹಳ್ಳಿಯಿಂದಲೇ ಬಂದವನು, ನಾನು ಕೂಡ ತಾಂತ್ರಿಕವಾಗಿ ಓದಿದವನು, ನಾನು ಕೂಡ ಇಂಜಿನಿಯರೇ ಆಗಿದ್ದವನು. ಆದರೆ ನನ್ನ ಹೃದಯ, ನನ್ನ ಮೂಲ ವಚನ ಸಾಹಿತ್ಯ ಕನ್ನಡ, ಎಲ್ಲವೂ ಸಾಧ್ಯ ಆಗ್ತದೆ. ನೀವು ಇಲ್ಲಿಗೆ ಬಂದಿರೋದ್ರಿಂದ ಅದೇ ನೀವಾಗಬೇಕು. ಅದೇ ಬಿಟ್ಟು ಇನ್ನೊಂದಕ್ಕೆ ದಾಟಿದ್ರೆ ಬದುಕು ಅವಘಡವಾಗ್ತದೆ. ಇದನ್ನೇ ದಾರ್ಶನಿಕರು ಹೇಳ್ತಾರೆ, ಆಡುವ ಮೀನು ಅಂದ್ರೆ ಗೊತ್ತಲ್ಲ, ಮೀನು ಎಲ್ಲ ಆಡ್ತದೆ, ನೀರು ಗುಡ್. ಆಡುವ ಮೀನು ಹಾರಲು ಯತ್ನಿಸಿದರೆ ಹಾರುವ ಹಕ್ಕಿಗೆ ಆಹಾರವಾದೀತು. ನೆನಪಿರಲಿ, ಅರ್ಥ ಆಗ್ತದ? ಆಡುವ ಮೀನು ಹಾರಲು ಯತ್ನಿಸಿದರೆ ಹಾರುವ ಹಕ್ಕಿಗೆ ಆಹಾರ. ವಿದ್ಯಾರ್ಥಿಯಾಗಿ ಬಂದಿದ್ದೀರಿ, ನಿಮ್ಮ ಧ್ಯೇಯ ನಿಮ್ಮ ಕರ್ತವ್ಯದ ಬಗ್ಗೆ ನಿಮಗೆ ವಿವೇಕ ಇರಬೇಕು. ಯಾಕೆ ಗೊತ್ತೇನು, ನಿಮ್ಮ ತಂದೆ ತಾಯಿ ಎಷ್ಟೋ ದೂರದಲ್ಲಿ, ನನ್ನ ಮಗಳು ನನ್ನ ಮಗ TCH ಮಾಡ್ತಾನೆ, BEd ಮಾಡ್ತಾನೆ, BEd ಮುಗಿಸಿ MEd ಮಾಡ್ತಾನೆ, MSc ಮಾಡ್ತಾನೆ, IAS ಮಾಡ್ತಾನೆ, ಏನೆಲ್ಲ ಕನಸುಗಳನ್ನು ಕಟ್ಕೊಂಡಿದ್ದಾರೆ. ಅವರಿಗೆ ಕನಸನ್ನು ಬಿತ್ತಿ ಬಂದಿದ್ದೀರಿ. ಅವರ ನೋವಿದೆಯಲ್ಲ, ನಿಮ್ಮ ನಗೆಯಾಗಿದೆ. ಬೇರಿನ ನೋವೇ ಹೂವಿನ ನಗೆ, ಇದನ್ನು ಅರ್ಥ ಮಾಡ್ಕೋಬೇಕಾಗಿದೆ. ಅವರ ಕಣ್ಣಲ್ಲಿ ಕಂಬನಿ ಬಿಡದೇನೆ ಬಿಡಿಸಿದ್ದೇನೆ. ನಿಮ್ಮ ಪಠ್ಯಗಳಲ್ಲಿ, ನಿಮ್ಮ ಕ್ರಮದಲ್ಲಿ ಒಂದಿಷ್ಟು ವಿವೇಕವನ್ನು ಪಡ್ಕೊಂಡಿದ್ದೀಯಾದರೆ ಬದುಕು ಸಾರ್ಥಕ ಆಗ್ತದೆ, ಹೌದಲ್ಲ? ಅದಕ್ಕೆ ಕನಸುಗಳು ಇರಬೇಕು. ಕನಸುಗಳು
ಕವಿ ಬರೀತಾರೆ. ಕಂಡ ಕನಸುಗಳೆಲ್ಲ ನೆನಸಾಗಿಸುವುದೊಳಿತು, ರೂಪ ತಾಳಲಿ ನಿನ್ನ ಕಾಗದದ ನಕ್ಷೆ, ಚಂದ ಚಿತ್ರದ ಸೇಬವು ಬಟ್ಟೆ ತುಂಬುವುದೇನು, ಬೆಳೆ ಸಸಿಯ ಪಡೆ ತೆನೆಯ ಬುದ್ಧುರಾಮ. ಕನಸು ಕಾಣಬೇಕು. ನಮ್ಮ ಗುರುಗಳಾದಂಥ ಅಬ್ದುಲ್ ಕಲಾಂ ಅವರು, ನಾನು ಸೂಪರಿಂಟೆಂಡೆಂಟ್ ಆಗಿದ್ದಾಗ ಸಕಲೇಶ್ಪುರದಲ್ಲಿ ಜೆ ಎಸ್ ಎಸ್ ಕಾಲೇಜಿನ ಉದ್ಘಾಟನೆ, ಹಾಸ್ಟೆಲ್ನ ಉದ್ಘಾಟನೆಗೆ ಬಂದಾಗ ನನ್ನ ಮಾತನ್ನು ಕೇಳಿದವರು ಅಬ್ದುಲ್ ಕಲಾಂ ಅವರು. ಅವರ ಸಂಸ್ಥೆಯಿಂದ ಹೇಳಿ ಇನ್ಸ್ಪೈರ್ಡ್ ಇಂಡಿಯಾ ಪ್ರಶಸ್ತಿಯನ್ನು ಕೊಟ್ಟರು. ಒಬ್ಬ ಹಳ್ಳಿಯ ಹುಡುಗ ನಾನು, ನನಗೂ ಕೂಡ ಇಂಗ್ಲೀಷ್ ಬರುತ್ತಿರಲಿಲ್ಲ, ಆದರೆ ಎಲ್ಲವನ್ನು ದಕ್ಕಿಸಿಕೊಳ್ಳುವ ಸಾಮರ್ಥ್ಯ ನಮ್ಮ ಮೆದುಳಿಗಿದೆ. ಅದನ್ನು ನಾವು ಜಾಗೃತಿಗೊಳಿಸಬೇಕು, ವಿವೇಕಗೊಳಿಸಬೇಕು. ನಾವು ವಿವೇಕಗೊಳಿಸುವುದರ ಮುಖಾಂತರ ನೀವೆಲ್ಲ ವಿವೇಕಾನಂದರಾಗಬೇಕಾಗಿದೆ. ಆದರೆ ನಾವು ವಿವಾದದಲ್ಲಿ ಆನಂದವನ್ನು ಪಟ್ಟುಕೊಂಡು ವಿವಾದಾನಂದರಾಗಿದ್ದೇವೆ, ಇದು ದುರಂತ. ನೀವೆಲ್ಲ ವಿವೇಕದಲ್ಲಿ ಆನಂದವನ್ನು ಪಡ್ಕೊಂಡು ವಿವೇಕಾನಂದರಾಗಬೇಕೆ ವಿನಃ ವಿವಾದದಲ್ಲಿ ಆನಂದವನ್ನು ಬಯಸಿ ವಿವಾದಾನಂದರಾಗಬಾರದು. ಇದು ಶಿಕ್ಷಣ, ಇದು ಮೌಲ್ಯ, ಇದು ಸತ್ಯ, ಇದು ವಚನ, ಇದು ಆದರ್ಶ. ನೋಡ್ತಾ ಎಲ್ಲವೂ ಸಾಧ್ಯ ಇದೆ, ಎಲ್ಲವೂ ಸಾಧ್ಯ ಇದೆ. ಯಾಕೆ ಸಾಧ್ಯ ಆಗಲ್ಲ ಮಕ್ಕಳೇ? ಕಷ್ಟಗಳು ಬರುತ್ತವೆ, ನಿಮಗೂ ಇದೆ, ನಮಗೂ ಇದೆ, ಎಲ್ಲರಿಗೂ ಇದೆ. ಒಂದು ಬ್ರೇಕ್ ಇರೋ ಗಾಡಿ ಸ್ಕೂಟರ್ ಆಗ್ಬೋದು, ಕಾರ್ ಆಗ್ಬೋದು. ಬ್ರೇಕ್ ಇಲ್ಲದೇ ಇರೋ ಗಾಡಿ ಸ್ಕೂಟರ್ ಆಗ್ಬೋದು, ಕಾರ್ ಆಗ್ಬೋದು. ನೀವು ಇಲ್ಲಿಂದ ಮಹಂತ ಅಪ್ಪಗಳ ಮಠವನ್ನು ತಲುಪಬೇಕಾಗಿದೆ, ಯಾವ ಗಾಡಿಯನ್ನು ನೀವು ಆಯ್ಕೆ ಮಾಡ್ಕೋತೀರಿ? ಬ್ರೇಕ್ ಇರೋದು ಆಯ್ಕೆ ಮಾಡ್ಕೋತೀರೋ, ಬ್ರೇಕ್ ಇಲ್ಲದೆ ಇರೋದನ್ನ ಆಯ್ಕೆ ಮಾಡ್ಕೋತೀರೋ? ಆ ಬ್ರೇಕ್ ಇಲ್ಲದೆ ಇರೋದು ಇರೋದು ಯಾಕೆ? ಒಬ್ಬರು ಒಬ್ಬರು ಎದುರು ನಿಂತ್ಕೊಂಡು ನಾನು ನಿಮ್ಮವನೇ. ಎಸ್, ಯಾಕೆ ಬ್ರೇಕ್ ಇರೋದನ್ನ ಆಯ್ಕೆ ಮಾಡ್ಕೋತೀರಿ ಹೇಳಿ ನೋಡಿ. ಗುಂಪಲ್ಲಿ ಗೋವಿಂದ ಆಗ್ಬಾರ್ದು, ನಿಮ್ಮಲ್ಲಿ ಆತ್ಮವಿಶ್ವಾಸ ಇದ್ರೆ ಎತ್ತಿ ಹೇಳಿ ನೋಡೋಣ, ಒಬ್ಬರೇ ಸಾಕು. ಅಡೆತಡೆಗಳನ್ನು ನಿಯಂತ್ರಿಸಬೇಕು. ಆಮೇಲೆ ಒಂದಾಯಿತು, ಇನ್ನೊಂದು ಹೇಳಿ. ಮಠಕ್ಕೆ ಹೋಗಕ್ಕೆ ನಿಲ್ಸೋಕ್ಕೆ, ಎಲ್ಲಿ ಬೇಕು ಅಲ್ಲಿ ನಿಲ್ಸೋದಕ್ಕೆ, ವೆರಿ ಗುಡ್. ಆಮೇಲೆ ಆಮೇಲೆ ಅಪಘಾತ ಆಗುವುದನ್ನು ತಡೆಯೋದಕ್ಕೆ, ವೆರಿ ವೆರಿ ಬ್ಯೂಟಿಫುಲ್. ಮತ್ತೆ ಮತ್ತೆ ಇನ್ನೂ ಇದೆ, ಇದನ್ನು ನನ್ನ ಗುರುಗಳು ಹೇಳ್ಕೊಟ್ರು ಹೈಸ್ಕೂಲಲ್ಲಿ. ಯಾಕೆ ಗೊತ್ತೇನು? ಬ್ರೇಕ್ ಇರೋದನ್ನು ತಗೊಳ್ಳಲ್ಲ ಯಾಕೆ? ಬೇಗ ಮುಟ್ತೀರಾ? ಮಹಂತಪ್ಪ ಅವರ ಮಟ್ಟನ ಬೇಗ ಮುಟ್ತೀರಾ? ಬ್ರೇಕ್ ಇಲ್ದಿರೋದನ್ನ ಮುಟ್ಟಲ್ಲ, ಅದನ್ನು ಮುಟ್ಟದೂ ಇಲ್ಲ. ನೀವು ಮಹಂತಪ್ಪ ಅವರ ಮಠವನ್ನು ಮುಟ್ಟಲ್ಲ, ಸ್ಕೂಟರ್ನ ಮುಟ್ಟಲ್ಲ, ಎರಡು ಇದೆ ಮಕ್ಕಳೇ. ಈ ಬ್ರೇಕ್ಗಳು ಯಾವುದು ಗೊತ್ತಾ? ನೋವು, ಅವಮಾನ, ಕಷ್ಟ, ಇವುಗಳು ಬ್ರೇಕ್ಗಳು. ಎಲ್ಲಿ ನೋವು, ಅವಮಾನ, ಕಷ್ಟಗಳಿರ್ತವೋ ಗುರಿಯನ್ನು ನಾವು ಬೇಗ ತಲುಪಬಹುದಲ್ವಾ? ಕಷ್ಟಗಳನ್ನು ಪರಿವರ್ತಿಸ್ಕೊಳ್ಬೋದಲ್ವಾ? ಅದಕ್ಕೆ ಕವಿ ಹೇಳ್ತಾರೆ, ಎದೆಯ ಬೆಂಕಿಗೆ ತುಪ್ಪ ಸುರಿದರೇನಂತೆ, ಬೆಂಕಿಗೆ ನೊಂಡವರೇ ಬೆಳಕು ಹಂಚುತ್ತಾರೆ, ಇದು ಜೀವನ. ಹೌದಲ್ಲ? ಅವಮಾನ ಆಗ್ಬೋದು, ಕಷ್ಟ ಆಗ್ಬೋದು, ಅವು ಬ್ರೇಕ್ಗಳಷ್ಟೇ. ನಮ್ಮ ಬದುಕಿನ ಬ್ರೇಕ್ಗಳು ನಮ್ಮ ಗುರಿಯನ್ನು ಮುಟ್ಟಿಸಲು ಸಹಾಯ ಮಾಡ್ತವೆ. ಯಾಕೆ ನೀವು ತಿಳ್ಕೋಬಾರದು? ಮಾಡ್ತಾ ಬನ್ನಿ, ನೀವು ಎಲ್ಲವೂ ಸಾಧ್ಯ ಇದೆ. ಮಂಡ್ಯದ ಒಂದು ಹುಡುಗ ಗಿರೀಶ ಹರೀಶ, ಅಪ್ಪ ಶಿವರಾಮೇಗೌಡ, ತಾಯಿ ರತ್ನಮ್ಮ, ಹೈಸ್ಕೂಲ್ ಓದ್ತಾ ಇದ್ದಾನೆ ಗಿರೀಶ, ತಮ್ಮ 6ನೇ ಕ್ಲಾಸ್. ಬೆಳಿಗ್ಗೆ ಅವರ ಹತ್ರ 2 ಎಮ್ಮೆ, 1 ಹಸು, 2 ಎಕರೆ ಜಮೀನು, ತೆಂಗಿನ ತೋಟ, ಇಷ್ಟೇ ಆಸ್ತಿ. ಬೆಳಿಗ್ಗೆ 4 ಗಂಟೆಗೆ ಇದ್ದ ಹೈಸ್ಕೂಲಿನ ಒಬ್ಬ ಹುಡುಗ, ಬಹುಶಃ ನಿಮ್ಗೆ ಅದು ಮಾಡಿಲ್ಲ, ಮಾಡಿದ್ರು ಮಾಡಿರ್ಬೋದು, 4 ಗಂಟೆಗೆ ಎದ್ದು ಎಮ್ಮೆ ಆಕಳದ ಸಗಣಿಯನ್ನು, ಸಗಣಿ ಅಂದ್ರೆ ಗೊತ್ತಲ್ಲ ತಪ್ಪೆ, ನಿಮ್ಮ ಕಡೆ ಏನಂತೀರಿ ಸಗಣಿ, ಸಗಣಿಯನ್ನು ಮಕ್ಕಳಿಗೆ ತುಂಬಿಕೊಂಡು
ಬೆಳಗಿನ ಜಾವ 5-5 ಹೋಗಿ ತೋಟಕ್ಕೆ ಹಾಕಿ ತೋಟದಲ್ಲಿ ಬಿದ್ದಂಥ ತೆಂಗಿನ ಗರಿಗಳು ಕಾಯಿಗಳನ್ನು ತೆಗೆದುಕೊಂಡು ಅವನ ದಿನನಿತ್ಯದ ಕಾಯಕ. ಒಮ್ಮೆ ಅವನಿಗೆ ಉಸಿರು ಬಂದಿರ್ತದೆ, ರಾತ್ರಿ ಮಳೆ ಹೊಡೆದಿರ್ತದೆ, ಮಕ್ಕಳಿಯನ್ನು ಓದ್ಕೊಂಡು ಹೋಗುವ ಸಂದರ್ಭದಲ್ಲಿ 11 KV ಲೈನ್ ಬೀಲಿ ಮೇಲೆ ಬಿದ್ದಿರ್ತದೆ, ಮುಟ್ಬಿಡ್ತಾನೆ, ಎಸಿತದೆ, ಎರಡು ಕೈಯು ಸುಟ್ಟು. ಪಕ್ಕದಲ್ಲಿದ್ದಂಥ ಜಮೀನರು ಶಿವರಾಮೇಗೌಡನ ಮಗ ಅಂತೇಳಿ ಕೂಕ್ಕತ್ತಾರೆ, ಎತ್ಕೋತಾರೆ, ಬೆಂಗಳೂರಿನ ಹಾಸ್ಪಿಟ್ಲಿಗೆ ಸೇರಿಸ್ತಾರೆ. ಡಾಕ್ಟರ್ ಹೇಳ್ತಾರೆ, ಎರಡು ಕೈಗಳು ಸಂಪೂರ್ಣವಾಗಿ ಸುಟ್ಟೋಗಿರೋದ್ರಿಂದ ಎರಡು ಕೈಗಳನ್ನು ತೆಗೀಬೇಕಾಗಿದೆ. ಅವಿದ್ಯಾವಂತೆ ರತ್ನಮ್ಮ ತಾಯಿ ಡಾಕ್ಟರ್ನ ಪಾದ ಕೇಳ್ತಾರೆ, ಸ್ವಾಮಿ, ಎರಡು ಕೈ ಇಲ್ಲದ ಮಗನನ್ನು ನಾನು ನೋಡೋದಕ್ಕೆ ಸಾಧ್ಯ ಇಲ್ಲ, ಎಡದ ಕೈಯಲ್ಲಿ ಒಂದು ಸ್ವಲ್ಪ ಅರ್ಧಂಬರ್ಧ ಸುಟ್ಟಿದೆ, ಬಲದ ಕೈ ಸಂಪೂರ್ಣವಾಗಿದೆ, ಇದನ್ನು ಕಟ್ ಮಾಡಿಬಿಡಿ, ಎಡದ ಕೈಯಿಂದ ಉಳಿಸ್ಕೊಡ್ತೀರಾ, ನೋಡೋಣ ಅಂತಾರೆ. ಎಡದ ಕೈಗೆ 5 ಆಪರೇಷನ್ ಆಗ್ತದೆ, 2 MA ಮಾಡ್ತಾರೆ, 1 ಎಕರೆ ತೋಟ ಮಾಡ್ತಾರೆ, 5-6 ಲಕ್ಷ ಖರ್ಚಾಗ್ತದೆ. ಮನೆಗೆ ಬರ್ತದೆ ಹುಡುಗ ಗಿರೀಶ, ಅವನ ಜವರ್ನಲ್ಲಿ ಅಂತ ಒಂದು ಸ್ಕೂಲ್ ಇದೆ, ಅಲ್ಲಿ ದಿನನಿತ್ಯ ನಡ್ಕೊಂಡು ಹೋಗಬೇಕು, ಹೋಗಲ್ಲ ಶಾಲೆಗೆ. ಆಗ ಆತನ ಬುದ್ಧಿವಂತಿಕೆ, ಆತನ ಅಂತಃಕರಣವನ್ನು ನೋಡಿ ನಮ್ಮ ಪೆಣ್ಣಿಕರಂತವರು, ನಾಗರಾಜಂತವರು, ಅನ್ನಪೂರ್ಣಂತವರು ಮನೆಗೆ ಬಂದು, ನೋಡಪ್ಪ, ಒಬ್ಬನ ಸಹಾಯದಿಂದ ನಿನ್ನ ಬರಿಬೋದು, ಎಕ್ಸಾಮ್ SSLC ಬರಿ, ನಾವು ಪಾಠ ಕೊಡ್ತೀವಿ, ನೋಟ್ಸ್ ಕೊಡ್ತೀವಿ ಅಂತ ಒಂದು ಸಹಾನುಭೂತಿಯನ್ನು ಇಟ್ಟಾಗ ಆ ಹುಡುಗ ಒಬ್ಬನ ಸಹಾಯದಿಂದ SSLCಯನ್ನು ಫಸ್ಟ್ ಕ್ಲಾಸಲ್ಲಿ ಮಾಡ್ತಾರೆ. ನೆಕ್ಸ್ಟ್ PUC ಮಾಡಿದಾಗ ಸೈನ್ಸ್ ತಗೊಂಡ, PCMB, ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸ್, ಬಯಾಲಜಿ. ಆಗ ಆ ಹುಡುಗ ಯೋಚಿಸ್ತಾನೆ, ಎಲ್ಲಿಯ ತನಕ ನಾನು ಒಬ್ಬರನ್ನು ಅವಲಂಬಿಸ್ಕೊಂಡು ಮಾಡೋದು ಅಂತೇಳಿ ತಂದೆ ಹೇಳ್ತಾನೆ ಶಿವರಾಮೇಗೌಡನಿಗೆ, ಅಪ್ಪ, ಮಂಡ್ಯದಿಂದ ಒಂದು ಕಪ್ಪು ಹಲಗೆಯನ್ನು ಪ್ಲಾಸ್ಟಿಕ್ ಇದೆಯಲ್ಲ ತೆಗೆದಿಪ್ಪ, ಒಂದು ಸೀಮೆ ಸುಣ್ಣ ಡಬ್ಬ ತಗೋಬ ಅಂತಾನೆ. ಯಾಕಂತ, ನಾನು ಅಭ್ಯಾಸ ಮಾಡ್ತೀನಿ ಎಡದ ಕೈಯಲ್ಲಿ ಅಂತೇಳಿ ಬರೆದು 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 ಅವನು 3 ಗಂಟೆಗೆ ಹೊರಗೆ ಅಭ್ಯಾಸ ಮಾಡ್ತಾನೆ. ಈ ಕೈಯಿಂದ ಅಕ್ಷರಗಳು ಈ ಕೈಗೆ ಸ್ಥಾನಪಲ್ಲಟ ಆಯಿತು. ಅಭ್ಯಾಸ, ಪರಿಶ್ರಮ ಮನುಷ್ಯನನ್ನು ಎತ್ತರಿಸ್ತದೆ. ನೀವು ಗುಲ್ಬರ್ಗಾ ಯೂನಿವರ್ಸಿಟಿಗೆ ಹೋದರೆ, ಅಲ್ಲಿ ಮೊನ್ನೆ ನಾನು ಪಾಠ ಮಾಡಿ ಬಂದೆ, ಯಾರಿಗೆ, MTech ಸ್ಟೂಡೆಂಟ್ಸ್ಗಳಿಗೆ. ಯಾವ ಪಾಠ ಟೈಟ್ಲ್ ಕೊಟ್ಟರು, ನೀವೇನು ಬಗ್ಗೆ ಮಾತಾಡ್ತೀನಿ ಅಂತ, ನೀವೇನಾದರೂ ಕೊಡಿ ನಾನು ಮಾತಾಡ್ತೀನಿ ಅಂತ. ಟೆಕ್ನಾಲಜಿ ಬಗ್ಗೆ ಅವ್ರು ಏನು ಕೊಟ್ಟರು ಗೊತ್ತಾ, ಲೆಟ್ ಟೆಕ್ನಾಲಜಿ ಬ್ಲೂಮ್ ಇನ್ ದ ಬೆಡ್ರಾಕ್ ಆಫ್ ಫಿಲಾಸಫಿ. ಇಂಗ್ಲೀಷಲ್ಲಿ ಲೆಟ್ ಟೆಕ್ನಾಲಜಿ ಬ್ಲೂಮ್ ಇನ್ ದ ಬೆಡ್ರಾಕ್ ಆಫ್ ಫಿಲಾಸಫಿ. ತಾತ್ವಿಕತೆಯ ನೆಲೆಗಟ್ಟಿನಲ್ಲಿ ತಾಂತ್ರಿಕತೆ ಹರಳಬೇಕು. ನಮ್ಮ ಬೆಡ್ರಾಕ್ ಯಾವುದು ಅಂದರೆ ಫಿಲಾಸಫಿ, ವಚನಗಳು, ಇದರಲ್ಲಿ ತಾಂತ್ರಿಕತೆ ಇರಲೇಬೇಕು. ಇದನ್ನೇ ನಮ್ಮ 12ನೇ ಶತಮಾನದ ಅವಿರಳ ಜ್ಞಾನಿ ಚನ್ನಬಸವಣ್ಣನವರ ಒಂದು ವಚನದಲ್ಲಿ ಹೇಳ್ತಾರೆ, ಯಜ್ಞವ ನಿಕ್ಕಿ ನೆಲೆಗಟ್ಟೆ ಕಟ್ಟಿದಂತಾಯಿತು ಎನ್ನ ಕಾಯಗುಣ. ಫೌಂಡೇಶನ್ಗೆ ಯಜ್ಞ ಸೇರಿಸಿಬಿಟ್ಟು ಸುಂದರ ಗೋಪುರ ಕಟ್ಕೊಂಡ್ರೆ ಏನಾಗ್ತದೆ, ಒಂದಲ್ಲ ಒಂದು ದಿನ ಗೋಪುರ ಬಿದ್ದೋಗುತ್ತೆ. ಇವತ್ತು ಮಾಡ್ತಾ ಇರೋದು ಯಾಕೆ ಗೊತ್ತಾ, ಮೊದಲು ಫೌಂಡೇಶನ್ ಕಟ್ಟಿದರೆ ಅಲ್ಲಿ ಕಟ್ಟಿದ ಯಾವುದೇ ವೃಕ್ಷವೂ ಕೂಡ ಫಲಭರಿತವಾಗಿರ್ತದೆ, ಸಾಮರ್ಥ್ಯವಾಗಿರ್ತದೆ, ವಿವೇಕವಾಗಿರ್ತದೆ, ಅಂತಃಕರಣವಾಗಿರ್ತದೆ, ತಾಯ್ತನವಾಗಿರ್ತದೆ. ಯಾವುದೇ ಓದಲಿ, IAS ಓದಿ, KAS ಓದಿ, ಮೊದಲು ನಾವು ತಾತ್ವಿಕತೆಯನ್ನು ಗಟ್ಟಿ ಮಾಡ್ಕೋಬೇಕು. ಅದಕ್ಕೆ ಪೂರ್ವವಾದದ್ದು ಸಂತರ ಶರಣರ ಬದುಕು. ಆ ಬದುಕಿಲ್ಲದೆ ಕಟ್ಟುವ ಯಾವುದೇ ಕಟ್ಟಡ ಅದರಲ್ಲಿ ಇಲ್ಲಕ್ಕೆ ಸಾಧ್ಯ ಇಲ್ಲ. ಅದಕ್ಕಾಗಿ ಕೊಟ್ಟ ವಿಷಯ ಲೆಟ್ ಟೆಕ್ನಾಲಜಿ ಬ್ಲೂಮ್ ಇನ್ ದ ಬೆಡ್ರಾಕ್ ಆಫ್ ಫಿಲಾಸಫಿ. ಆ ಹುಡುಗ ಓದ್ತಾನೆ ಓದ್ತಾನೆ ಬರೀತಾನೆ ಬರೀತಾನೆ ಬರ 3 ಗಂಟೆ ರಾತ್ರಿ ಅವನದು ಒಂದೇ ಗುರಿ, ನಾನು ಬರೀಬೇಕು ಬರೀಬೇಕು, ಪಾಸ್ ಆಗುತ್ತೆ ಫಸ್ಟ್ PUC, ಸೆಕೆಂಡ್ PUC ಪಾಸ್ ಆಗುತ್ತೆ. CET ರ್ಯಾಂಕ್ 1200. ಇವತ್ತಿನ ಮಕ್ಕಳು ಬೈಕ್ ಇವೆ, ಕಾರ್ ಇವೆ, ಅಪ್ಪ ಕೊಡಿಸಿರೋ ಸರಕುಗಳಿವೆ. CET ರ್ಯಾಂಕ್ ಎಷ್ಟು ಅಂದರೆ, ಅಯ್ಯೋ ಬಿಡಿ ಸರ್, 90,000, 80,000, 1 ಲಕ್ಷ ಗಂಟೆ ಹೋಗ್ತದೆ. ಈ ಹುಡುಗರದ್ದು 1200. ಬೆಂಗಳೂರು ಮೆಡಿಕಲ್ ಕಾಲೇಜ್ ಸಿಗ್ತದೆ. ನೆಕ್ಸ್ಟ್ ಪ್ರಿಫರೆನ್ಸ್
ಕೃಷಿ ಗಾಂಧಿ ಕೇಂದ್ರದ BSCAG ಸಿಗ್ತದೆ, ನೆಕ್ಸ್ಟ್ ಪ್ರಿಫರೆನ್ಸ್ ಇಂಜಿನಿಯರಿಂಗ್ ಸಿಗ್ತದೆ. ಸಿಕ್ಬಿಡುದು ಬೆಂಗಳೂರು ಮೆಡಿಕಲ್ ಕಾಲೇಜ್. ಅವರು ನೋಡಿದ್ದೀನಿ, ನಾನು ಹೋಗಿದ್ದೀನಿ ಅವರ ಮನೆಗೆ. ನಮ್ಮ ಹಾಸ್ಯ ಕೃಷ್ಣೇಗೌಡ ಅಂತ ಇದ್ದಾರಲ್ಲ, ಕನ್ನಡದ ಮುಖ್ಯಸ್ಥರು ನಿರ್ಮಿತರಾಗಿದ್ದಾರೆ, ಅವರ ಸಂಬಂಧಿಯರು. ಆಗ ಹುಡುಗರೆಲ್ಲ ಹೇಳ್ತಾರೆ, ಅಲ್ಲೋ ನಿಮಗೆ ಒಂದು ಕೈ ಇದೆ, MBBS ಓದ್ತೀಯಾ, ಡಾಕ್ಟರ್ ಆಗ್ತೀಯಾ, ಸಿರಿಂಜ್ ಹೇಳ್ಕೋಬೇಕು, ಡಿಸೆಕ್ಷನ್ ಮಾಡಬೇಕು. ನಮ್ಮ ಪ್ರಕಾಶ್ ಗೊತ್ತಿರ್ತದೆ, ಅವರು ಕೂಡ ಕಣ್ಣಿನ ಚಿಕಿತ್ಸೆಯಲ್ಲಿ ಪರಿಣಿತರು. ಒಂದು ಕೈ ಇದೆ, ಹೆಂಗೆ ಸಾಧ್ಯ? ನಿರಾಶೆ ಮಾಡುವವರೇ ಜಗತ್ತಲ್ಲಿ ಹೆಚ್ಚು ಅಲ್ವಾ? ಒಳ್ಳೇದು ಹೋಗ್ತೀನಿ ಅಂದರೆ ಕಲ್ಲಾಕವರೇ ಹೆಚ್ಚು, ಹೌದಲ್ಲ? ಬೆದರಿಸ್ತಾರೆ, ತನಗೆ ಆಗಲ್ಲಲ್ಲ, ಆಗಿರೋ ಮಾಡುವಂಥದ್ದೇ ಈ ಸಮಾಜ. ಅದಕ್ಕೆ ಹಕ್ಕ ಹೇಳ್ತಾಳಲ್ಲ, ಎದುರದಿರೋ ಮನವೇ, ಬೆದರದಿರೋ ತನವೇ, ನಿಜವನ್ನರಿತು ನಿಶ್ಚಿಂತನಾಗಿರು. ಯಾವುದು ಸತ್ಯ? ಜಗತ್ತಿರದೆ ಹೀಗೆ ಕೇರ್ ಮಾಡಲ್ಲ. ಅವನು ಹೇಳ್ತಾನೆ ಒಂದೇ ಮಾತು, ನಿಮಗೆ ಏನೋ ಬದಲು ಪುಸ್ತಕಗಳನ್ನು ತೆಗೆದುಕೊಡೋಕ್ಕೆ ಸಾಧ್ಯ ಇದೆಯಾ? ನಾನು ಓದ್ತೇನೆ. ಇಷ್ಟು ನೋಡಿ, ನೀವು ಓದ್ತಾನೆ, ಪುಸ್ತಕಗಳು ತೆಗೆದುಕೊಡ್ತಾರೆ, ಮಾಸ್ಟರ್ಗಳು ತೆಗೆದುಕೊಡ್ತಾರೆ, ಮಾನವೀಯತೆ ಇರುವಂಥವರು. 2010 ಆತ UPSC ಬರೀತಾನೆ, ಕೇಂದ್ರ ಸೇವಾ ಲೋಕ ಆಯೋಗ ಪರೀಕ್ಷೆಯಲ್ಲಿ ಪ್ರಿಲಿಮಿನರಿ ಪಾಸ್ ಆಗುತ್ತೆ, ಮೇನು ಪಾಸ್ ಆಗುತ್ತೆ, ಆದರೆ IAS ಆಗಲ್ಲ, IRS ಆಗುತ್ತೆ, ಇಂಡಿಯನ್ ರೈಲ್ವೆ ಸರ್ವಿಸ್. ಓದಲ್ಲ, ಬಿಟ್ಬಿಡ್ತಾನೆ, ಇಲ್ಲ ಬೇಡ ಇದು ನಾನು, ಆದರೆ IAS ಆಗಬೇಕು. ಯಾಕೆ ಆತ IAS ಆಗಬೇಕು ಅಂದರೆ, ಆತ ಅಂಗವಿಕಲ ಸರ್ಟಿಫಿಕೇಟನ್ನು ಪಡೆಯಲು ಆತ ಎಲ್ಲಿಗೆ ಬಂದಿರ್ತಾನೆ ಅಂದರೆ, ಮಂಡ್ಯ ಜಿಲ್ಲೆಯ DC ಆಫೀಸಿಗೆ ಬಂದಿರ್ತಾನೆ. ಅಲ್ಲಿನ ಜಿಲ್ಲಾಧಿಕಾರಿ ಜಾಫರ್ ಅಂತ ನನ್ನ ಸ್ನೇಹಿತರು ಕೂಡ ಈಗ ಮುಖ್ಯಮಂತ್ರಿಗಳ ಕಚೇರಿಯಲ್ಲಿದ್ದಾರೆ. ಅವರು ಫೋನಲ್ಲಿ ಮಾಡೋದು, ಫೋನಲ್ಲಿ ಹಾರ್ಡ್ ದೇಶ ಮಾಡೋದು ನೋಡಿ ಇವನಿಗೆ ಆಸೆ ಆಗ್ತಂತೆ. ನಾನು ಯಾಕೆ ಹಿಂಗಾಗಬಾರ್ದು ಸರ್? ಏನೋದಿದ್ದೀರಿ ನೋಡಪ್ಪ, ನೀನು ಏನೋದಿದ್ದೀಯ ಸರ್? ನಾನು BSC ಮಾಡಿದ್ದೀನಿ, AG ಮಾಡಿ, ಅಯ್ಯೋ ತಗೋ ಎಕ್ಸಾಮು ಚೆನ್ನಾಗಿ ಮಾಡುವಂಥ ಆ ಪ್ರೇರಣೆಯಿಂದ ಓದ್ದಂಥ ಹುಡುಗ ಗಿರೀಶ್. ಮತ್ತೆ ಓದ್ತಾನೆ ಓದ್ತಾನೆ ಓದ್ತಾನೆ. 2012 ತೊಪ್ಪೆ ಎತ್ಕೊಂಡು ಹೋಗ್ತಿದ್ದಂಥ ಹಳ್ಳಿಯ ಹುಡುಗ, ಒಂದೇ ಕೈಯಿನಿಂದ ಪರದಂಥ ಹುಡುಗ 2012 UPSC ಎಕ್ಸಾಮ್ನ ಪಾಸ್ ಮಾಡಿ ಇವತ್ತು ಆಂಧ್ರದ ಕರ್ನೂಲ್ ಜಿಲ್ಲೆಯಲ್ಲಿ ಡೆಪ್ಯೂಟಿ ಕಮಿಷನರ್ ಆಗಿದ್ದಾನೆ. ಯಾಕಾಗಲ್ಲ ನಿಮ್ಗೆ? ಯಾಕಾಗಲ್ಲ ನಿಮ್ಗೆ? ಯಾಕಾಗಲ್ಲ? ನಿಮ್ಮಲ್ಲಿ ಫೋಕಸಿಂಗ್ ಇಲ್ಲ. ಒಂದು ಬ್ಯಾಟ್ರಿ ಹಾಕ್ತೀನಿ, ಬ್ಯಾಟ್ರಿಯ ಬೆಳಕು ಅಷ್ಟು ರೇಡಿಯಸಲ್ಲಿ 5 ಮೀಟರ್ ರೇಡಿಯಸಲ್ಲಿ ಚದುರೋಗ್ತದೆ. ಅದೇ ಬೆಳಕನ್ನು ಒಂದೇ ಕಿರಣದಲ್ಲಿ ಮಾಡಿದ್ರೆ ಅದು 50 ಮೀಟರ್ ದೂರಕ್ಕೆ ಹೋಗುತ್ತೆ. ಇದನ್ನೇ ನಾವು ರೇಡಿಯಂ ಅಂತ ಹೇಳೋದು. ಕಿರಣ ನಿಮ್ಮ ಮನಸ್ಸು ಒಂದು ಕಡೆ ಕೇತ್ರ, ಒಂದು ಪೈಪಿಂದ ನೀರು ಬರ್ತದೆ ಜೆಟ್, ಪ್ಲಾಸ್ಟಿಕ್ ಪೈಪಲ್ಲಿ ಗೋಡೆಗೆ ಹೋಗಿಟ್ಟಿದೆ, ರಂಧ್ರ ಮಾಡಿ ಇಲ್ಲೇ ಆಗುತ್ತೆ, ಇನ್ನೊಂದು ರಂಧ್ರ ಮಾಡಿ ಇಲ್ಲೇ ಆಗುತ್ತೆ, ಇನ್ನೊಂದು ರಂಧ್ರ ಇಲ್ಲೇ ಸುರಿಯುತ್ತೆ. ಇವನ್ನೆಲ್ಲ ಟೈಪ್ ಮಾಡಿ, ಮೊಬೈಲ್ಗಳು, ಬೇಡವಾದ ಆರ್ಟಿಗಳು, ಇವೆಲ್ಲ ನಿಮ್ಮ ಸಮಯವನ್ನು ಕೊಂದು ನಿಮ್ಮನ್ನು ಕೊಂದು ಬಿಡ್ತವೆ, ಕೊಂದು ನಗ್ಗು ಬಿಡ್ತವಂತೆ. ಏನು ಮಾತು, ಎಲ್ಲವೂ ಸಾಧ್ಯ ಇದೆ ಸ್ಟೂಡೆಂಟ್ ಲೈಫಲ್ಲಿ. ಅದಕ್ಕೆ ಕೃಷ್ಣ ಹೇಳ್ತಾರೆ ಭಗವದ್ಗೀತೆಯಲ್ಲಿ, ಉದ್ದರೇ ಆತ್ಮಾತ್ಮಾನ ನಾ ಆತ್ಮನ ಅವಸಾದೆಯೇ, ಆತ್ಮೈವ ಆತ್ಮನೋ ಬಂಧುವು ಆತ್ಮೈವರಿಬ್ಬರು ಆತ್ಮನ. ಅರ್ಜುನ, ಉದ್ದರ ಆಗುವುದು ನಿನ್ನ ಕೈಲೇ ಇದೆ, ಹಾಳಾಗುವುದು ಕೂಡ ನಿನ್ನ ಕೈಲೇ ಇದೆ. ನಿನ್ನ ಶತ್ರುಗಳು ಯಾರು ಅಂದರೆ ನಿನ್ನೊಳಗಿನ ಸುಮಾರಿತನ, ನಿನ್ನ ಬಂಧುಗಳು ಯಾವುದು ಅಂದರೆ ನಿನ್ನ ಕ್ರಿಯಾಶೀಲತೆ, ಆಯ್ಕೆ ನಿನಗೆ ಸಿಗುತ್ತೆ. ಹೌದಲ್ಲ, ಬೇರೆಯವನಲ್ಲ, ನಿಮ್ಮ ತಂದೆ ತಾಯಿಯಲ್ಲ, ಹಂಗೆ ನೋಡಿದ್ರೆ ನಮ್ಮ ಅಪ್ಪ ಅಮ್ಮ ಏನು ಕಲಿತವರೇ ಅಲ್ಲ. ಯಾಕೆ ಸಾಧ್ಯ ಆಗ್ತದೆ? ಸಾಧ್ಯವಾಗುವ ಮನಸ್ಸಿಗೆ ಅಸಾಧ್ಯವಾದದ್ದು ಈ ಜಗತ್ತಿನಲ್ಲಿ ಯಾವುದೂ ಇಲ್ಲ. ಗುರಿ ಗುಪ್ತವಾಗಿರಲಿ, ಸಾಧನೆ ಸತತವಾದಾಗ ನಿಮಗೆ ಅಧಿಕಾರ ಸಂಪತ್ತು ನಿಮ್ಮ ಪಾದದ ತಳದಲ್ಲಿ. ಇದು ಸತ್ಯ. ಇದು ನೀವು ಚೆನ್ನಾಗಾದಾಗ ಒಂದು ಮಕ್ಕಳಿಗೆ ಪ್ರೇರಣಾದಾಯಕವಾದ ಉಪನ್ಯಾಸವನ್ನು ಮಾಡಬಹುದು. ನೀವು ಶಿಕ್ಷಕರಾಗ ಕೊರಟಿದ್ದೀರಿ, ಅಧ್ಯಯನಶೀಲರಾಗಬೇಕು. ಯಾಕೆ ಅಂದರೆ
ತಾನೇ ಉರಿಯದ ದೀಪ ಇನ್ನೊಂದನ್ನು ಬೆಳಗಕ್ಕೆ ಸಾಧ್ಯ ಇಲ್ಲ, ಹೌದಲ್ವಾ? ಈಗ ನಾನೊಬ್ಬ ಟೆಕ್ನಿಕಲ್ ಪರ್ಸನ್ ಆಗಿ ಸಾಹಿತ್ಯ ಸಂಸ್ಕೃತಿಯನ್ನು ಹೇಗೆ ಬಂತು, ಹಾಗಾದರೆ ಹೇಗೆ ಬಂತು? ತೊಡಗಿಸ್ಕೊಳ್ಳೋದು ಬಂತು, ಶ್ರಮ ಶ್ರಮ. ಹಾಗೆಯೇ ಅಪ್ಪ ಯೂನಿವರ್ಸಿಟಿ, ಶರಣಬಸಪ್ಪ ಯೂನಿವರ್ಸಿಟಿಯ ಧ್ಯೇಯವಾಕ್ಯ ಏನು ಗೊತ್ತಾ, ಯಾರಿಗಾದ್ರು ಗೊತ್ತಿದೆಯಾ? ಗುಲ್ಬರ್ಗ ವಿಶ್ವವಿದ್ಯಾಲಯ ಅಲ್ಲ, ಶರಣಬಸಪ್ಪ ಅಪ್ಪ ವಿಶ್ವವಿದ್ಯಾಲಯದ ಧ್ಯೇಯವಾಕ್ಯ ಏನು ಗೊತ್ತಿದೆಯಾ? ಅದು ಸಿದ್ದರಾಮೇಶ್ವರರ ಒಂದು ವಚನ. ಏನದು? ವಿದ್ಯೆ ಅಭ್ಯಾಸಿಗನ ಕೈವಶ. ವಿದ್ಯೆ ಅಭ್ಯಾಸ ಮಾಡ್ತಾನಲ್ಲ ಕೈವಶ, ಅವಿದ್ಯೆ ಎಲ್ಲರ ವಶ. ಏನು ಮಾತು, ಹೌದಲ್ಲ ಹೇಳಿ, ಸತ್ಯ ತಾನೇ ವಚನ. ವಿದ್ಯೆ ಪರಿಶ್ರಮದ ಕೈವಶ, ಯಾರು ಪರಿಶ್ರಮ ಪಡ್ತಾನೆ ಅಭ್ಯಾಸ ಮಾಡ್ತಾನೆ ಅವನ ಕೈವಶ ಆಗ್ತದೆ, ಅವನು ಹೇಳ್ದಂಗೆ ಕೇಳ್ತದೆ. ಅವಿದ್ಯೆ ಎಲ್ಲರ ಕೈವಶ. ಅದರಿಂದ ಶ್ರಮ ಶ್ರಮ ಶ್ರಮ. ಕಾಲ ನನಗೂ ಅಷ್ಟೇ, ನಿಮಗೂ ಅಷ್ಟೇ, ಪೆಡ್ನೇಕರ್ ಮೇಡಮ್ವರೆಗೂ ಅಷ್ಟೇ, ಅನ್ನಪೂರ್ಣ ಮೇಡಮ್ವರೆಗೂ ಅಷ್ಟೇ, JSEC ಅವ್ರಿಗೂ ಅಷ್ಟೇ. ಒಂದು ದಿನಕ್ಕೆ 24 ಗಂಟೆ, ಪ್ರೊಫೆಸರ್ ಅಂತ ಹೇಳಿ 25 ಗಂಟೆ ಇಲ್ಲ, ರಾಜ್ಯದ ಮುಖ್ಯ ಇಂಜಿನಿಯರ್ ಅಂತೇಳಿ 30 ಗಂಟೆ ಇಲ್ಲ. ನಿಮಗೂ ಅಷ್ಟೇ, ನನಗೂ ಅಷ್ಟೇ. ಅದಕ್ಕೆ ಕವಿ ಹೇಳ್ತಾರೆ, ವಾರದಕ್ಕೆ 7 ದಿನ, ದಿನಕ್ಕೆ ತಾಸುಗಳು ಇಷ್ಟೇ, ಒಬ್ಬರಿಗೆ ಹೆಚ್ಚಿಲ್ಲ, ಒಬ್ಬರಿಗೆ ಕಡಿಮೆ ಇಲ್ಲ, ಬಳಸಿದಂತಿದೆ ಸಮಯ, ಅವರವರ ಬಲ ವಿಜಯ ಕಾಲ, ಎಲ್ಲರಿಗೂ ಒಂದೇ ಮಧುರಾಮ. ಹೌದಲ್ಲ ಹೇಳಿ, ಈ ಜೀವನ ಮಕ್ಕಳೇ ಸಮುದ್ರ ಇದ್ದಂಗೆ, ಸಾಗರ ಇದ್ದಂಗೆ, ಸಾಗರ ಇದ್ದಂಗೆ ಜೀವನ. ಮೀನುಗಾರರಿಗೆ ಮೀನಷ್ಟೇ ಸಿಗ್ತವೆ, ನುರಿತ ಈಜುಗಾರನಿಗೆ ಒಳಗೋಗಿ ಮುತ್ತು ರತ್ನಗಳೇ ಸಿಗ್ತವೆ, ದೂರದಲ್ಲಿ ನಿಂತವನಿಗೆ ಏನು ಸಿಗಲ್ಲ, ಸುಂದರತೆ ಸಿಗ್ತದೆ. ನೀವು ಹೇಗೆ ನೋಡ್ತೀನಿ ಹಾಗೆ, ವಾಟ್ ಎವರ್ ಯು ಥಿಂಕ್ ದಟ್ ಯು ವಿಲ್ ಬಿ, ನೀವು ಏನು ಅಂದ್ಕೋತೀರೋ ಅದೇ ನೀವು ಆಗ್ತೀರಿ. ನಿಮ್ಮ ಭವಿಷ್ಯವನ್ನು ನೀವೇ ರೂಪಿಸಬೇಕಾಗಿದೆ. ಅದಕ್ಕಾಗಿ ಮೈಕಲ್ ಆಂಜೆಲೋ, ನೀವೆಲ್ಲ ಕೇಳಿರ್ಬೋದು, ಯಾರು ಮೈಕಲ್ ಆಂಜೆಲೋ? ಯಾರು ಅವನು ಹೇಳ್ರಪ್ಪ, ನೀವು ಮುಂದಕ್ಕೆ ಪಾಠ ಮಾಡೋರು. ಮೈಕಲ್ ಆಂಜೆಲೋ ಯಾರು? ಲಿಯೋನಾರ್ಡೋ ಡಾ ವಿಂಚಿ ಯಾರು? ವ್ಯಾನ್ ಗೋ ಯಾರು? ವೆರಿ ಗುಡ್. ಆತ ಒಮ್ಮೆ ಅಥೆನ್ಸ್ ಪಟ್ಟಣದಲ್ಲಿ ಹೋಗುವಾಗ ಆತನ ಸ್ನೇಹಿತ ಡೇವಿಡ್ ಎನ್ನುವರ ಮನೆಯ ಮುಂದೆ ಒಂದು ದೊಡ್ಡ ಬಟ್ಟೆ ಬಿದ್ದಿರುತ್ತದೆ. ಅವ್ರಿಗೆ ಬಟ್ಟೆ ನೋಡಿ ಆಸೆ ಆಯಿತು. ಬಹುಶಃ ನಮ್ಮಂಥ ನಿಮ್ಮಂಥವ್ರಿಗೆ ರೊಕ್ಕ, ಅಧಿಕಾರ, ಬೈಕು, ಟಿವಿ, ಒಳ್ಳೆಯ ಮೊಬೈಲ್ ಅಂದರೆ ಆಸೆ ಆಗ್ತದೆ. ಅವರಿಗೆ ಕಲ್ಲು ನೋಡಿದ್ರೆ ಆಸೆ ಆಯಿತು. ನೋಡಿ, ನಮಗೂ ಅವ್ರ ಇಷ್ಟ ಅಜಗಜಾಂತರ. ಅಜಗಜ ಅಂದ್ರೇನು? ಅಜ ಅಂದ್ರೇನು? ಅಜ ಅಂದ್ರೇನು? ಆಡು. ಗಜ ಅಂದರೆ ಅಷ್ಟಂತರದಲ್ಲಿದ್ದೀವಿ ನಾವು, ಅದಕ್ಕೆ ಅಜಗಜ ಅಂತಾರೆ. ಬಾಗಿಲನ್ನು ಕೊಡ್ತಾನೆ ಡೇವಿಡ್, ಬಾಗಿಲನ್ನು ತೆರೀತಾನೆ. ಜಗತ್ತಿನ ಶ್ರೇಷ್ಠ ಕಲಾವಿದ ನನ್ನ ಮನೆಯ ಬಾಗಿಲಿಗೆ ಬಂದಿದ್ದನಲ್ಲ, ದಯಮಾಡಿ ಬನ್ನಿ ಅಂದಾಗ ಇದು ಹೇಳ್ತಾನೆ, ಡೇವಿಡ್ ಬರಲು ಸಮಯ ಇಲ್ಲ, ನಿನ್ನ ಮನೆಯ ಕಾಂಪೌಂಡಲ್ಲಿ ಬಿದ್ದಿರುವ ಈ ಬಂಡೆಯನ್ನು ನನ್ನ ಮನೆಗೆ ರವಾನಿಸಲು ಸಾಧ್ಯವೇ? ಜಗತ್ತಿನ ಕಲಾವಿದನ ಬೇಡಿಕೆ ಒಂದು ಬಂಡೆ ಅಂದಾಗ ಯಾಕೆ ಕೊಡಕ್ಕೆ ತೆಗೆದುಕೊಂಡು ಹೋಗಿ ಅಂತ ಹೇಳಿ ಆಳುಗಳ ಮುಖಾಂತರ ಅದನ್ನು ಡೇವಿಡ್ನ ಆಂಜೆಲೋ ಮನೆಗೆ ರವಾನಿಸ್ತಾರೆ. 1 ವರ್ಷದ ಕಾಲ ಆಂಜೆಲೋ ಡೇವಿಡಿನ ಪ್ರತಿರೂಪವನ್ನು ಆ ಕಲ್ಲಿನಲ್ಲಿ ಅರಳಿಸ್ತಾನೆ. ಕಲ್ಲಿನಲ್ಲಿ ಕಲೆ ಸಹಜವಾಗಿ ಅರಳುತ್ತೆ. ಅದನ್ನು ಒಂದು ಉದ್ಯಾನದಲ್ಲಿ ಇರಿಸ್ತಾರೆ. ನಿಮ್ಮ ಕಣ್ಣಿಗೆ ಪಾರ್ಕ್ ಬರ್ತದೆ ಅಲ್ಲಿ. ದೂರದಲ್ಲಿ ಹೋಗುವಂಥ ನಾಯಕರು ನಮ್ಮ ಅರ್ಶನಂದಪ್ಪಾಜಿಯವರು, ನಮ್ಮ ಜಯಶ್ರೀ ಅಕ್ಕಂತವರು, ಆ ಡೇವಿಡ್ ಅಲ್ಲೇ ಇದ್ದಾರಲ್ಲ ನೋಡಿ ಬರೋಣ ಅಂತ ಹೋಗ್ತಾರೆ. ಅದು ಮೂರ್ತಿಯಾಗಿ ಅಂದರೆ ಸಹಜತೆ ಕಲ್ಲಿನಲ್ಲಿ ಅರಳಿರುತ್ತದೆ. ಯಾವ ಪುಣ್ಯಾತ್ಮಪ್ಪ ಇಷ್ಟೊಂದು ಕೆತ್ತಿರೋ, ನಮಗೂ ಅನಿಸ್ತದಲ್ಲ ನೋಡಿ ಬರೋಣ ಅಂತ. ಯಾರಾದ್ರು ವಿಳಾಸ ಪಡೆದಾಗ ಅದು ಮೈಕಲ್ ಆಂಜೆಲೋ. ವಿಳಾಸ ಪಡ್ಕೊಂಡು ಅಲ್ಲಿನ ತತ್ವಜ್ಞಾನಿಗಳು ಎಲ್ಲರೂ ಅವನ ಮನೆಯ ಹೋದಾಗ ಒಂದು ಪುಟ್ಟ ಗುಡಿಸಲ ತನ್ನ ಚಿತ್ರದಲ್ಲಿ ಲೀನ ಆಗಿರ್ತಾನೆ. ಬಂದವರು ನೋಡ್ತಾನೆ, ಕೂರಿಸ್ತಾನೆ,
ಒಂದು ದೊಡ್ಡ ಹಣ್ಣು ಕೊಡ್ತಾನೆ, ನೀರು ಕೊಡ್ತಾನೆ, ಮಹಾನುಭಾವರೇ ಯಾಕೆ ನೀವು ಬಂದ್ರಿ? ಅವ್ರು ಹೇಳ್ತಾರೆ, ಚಲೋ ಆ ಉದ್ಯಾನದಲ್ಲಿ ನಿಲ್ಲಿಸಿದ ಶಿಲ್ಪವನ್ನು ಅಷ್ಟೊಂದು ಸಹಜವಾಗಿ ಅಷ್ಟೊಂದು ಸುಲಲಿತವಾಗಿ ಹೇಗಪ್ಪ ನಿರ್ಮಾಣ ಮಾಡಿದೆ ಎಂದಾಗ ಆತ ಹೇಳ್ತಾನೆ, ನಂದಿ ಏನೂ ಇಲ್ಲ, ದ ಸ್ಕಲ್ಪ್ಚರ್ ಆಲ್ರೆಡಿ ಪ್ರೆಸೆಂಟ್ ಇನ್ ದ ರಾಕ್. ವಾಟ್ ಐ ಡನ್, ಐ ಜಸ್ಟ್ ಚಿಸಲ್ ಔಟ್ ದ ಅನ್ವಾಂಟೆಡ್ ಪೋರ್ಷನ್ ಆಫ್ ದ ರಾಕ್. ದೇ ಆರ್ ಮ್ಯಾನಿಫೆಸ್ಟ್ ಬ್ಯೂಟಿಫುಲ್ ಸ್ಕಲ್ಪ್ಚರ್. ಸ್ಕಲ್ಪ್ಚರ್ ಆಲ್ರೆಡಿ ಪ್ರೆಸೆಂಟ್ ಇನ್ ಇಟ್. ಮೂರ್ತಿ ಅಂತಕ್ಕಂಥದ್ದು ಕಲ್ಲಿನ ಒಳಗಡೆ ಇತ್ತು, ನಾನು ಬೇಡವಾದ ಭಾಗಗಳನ್ನು ತೆಗೆದೆ, ಮೂರ್ತಿಯಾಯಿತು. ಮಕ್ಕಳೇ, ನಿಮ್ಮಲ್ಲಿರ್ತಕ್ಕಂಥ ಅಥವಾ ನೀವು ಶಿಕ್ಷಕರಾದ ಮೇಲೆ ನಿಮ್ಮ ಸಮೀಪಕ್ಕೆ ಬರುವ ಮಕ್ಕಳ ಅಪ್ರಬುದ್ಧತೆಯನ್ನು, ಅವರ ದುಶ್ಚಟವನ್ನು ಅಪ್ಪವರು ತೆಗೆದ್ರಲ್ಲ. ಈ ಜಗತ್ತಿನ ದುಶ್ಚ ವ್ಯಸನ ಮುಕ್ತವನ್ನು ಮಾಡಬೇಕು ಅಂತೇಳಿ ಜೋಳಿಗೆಡಿದಂಥ ಮಹಾತ್ಮನ ವಿದ್ಯಾಲಯದಲ್ಲಿ ನೀವು ಅಧ್ಯಯನ ಮಾಡ್ತಾ ಇದ್ದೀರಿ, ಹೌದಲ್ಲ? ಯೋಚನೆ ಮಾಡಿ, ನಿಮ್ಮಲ್ಲಿರ್ತಕ್ಕಂಥ ಅಪ್ರಬುದ್ಧತೆ, ಬೇಡವಾದ ಸಂಗತಿಗಳು, ಇವನ್ನು ನೀವು ತೆಗಿತಾ 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 ಬಂದರೆ ನೀವು ಮೂರ್ತಿಯಾಗೋದಲ್ವ, ನೀವು ಪೂಜನೀಯಾಗ್ತೀರಿ ಅಲ್ವಾ? ಇದನ್ನು ನಾವು ಆರೋಗ್ಯ ಅಂತ ಕರಿತೀವಿ. ಆರೋಗ್ಯ ಅಂತಂದರೆ ಬಿ ಪಿ ಇರೋದು, ಶುಗರ್ ಇರೋದು ಅಲ್ಲ. ಆರೋಗ್ಯ ಅಂದರೆ ಈ ಅಸ್ತಿತ್ವದೊಂದಿಗೆ ಏಕೀಕರಿಸ್ಕೊಂಡು ಬದುಕೋದಿದೆಯಲ್ಲ. ಹೆಲ್ತ್ ಇಸ್ ನಾಟ್ ಅಬ್ಸೆನ್ಸ್ ಆಫ್ ಡಿಸೀಸ್, ಇಟ್ ಈಸ್ ಅ ಸ್ಟೇಟ್ ಆಫ್ ಮೈಂಡ್, ಸ್ಟೇಟ್ ಆಫ್ ಸೋಷಿಯಲ್ ವೆಲ್ ಬೀಯಿಂಗ್ ವಿತ್ ದ ಸೊಸೈಟಿ. ಇದನ್ನು ಮಹಾಶಿಕ್ಷಣ ಅಂತ ಕರೀತಾರೆ. ಯಾರು? ರವೀಂದ್ರನಾಥ್ ಟ್ಯಾಗೋರ್. ಶಿಕ್ಷಣ ಅಂದರೆ ಏನು? ಹೈಯರ್ ಎಜುಕೇಷನ್ ವಿಚ್ ಡಸ್ ನಾಟ್ ಮಿಯರ್ಲಿ ಗಿವ್ಸ್ ಇನ್ಫಾರ್ಮೇಶನ್, ಇಟ್ ಮೇಕ್ಸ್ ಅವರ್ ಲೈಫ್ ಇನ್ ಹಾರ್ಮೋನಿ ವಿತ್ ಆಲ್ ಎಕ್ಸಿಸ್ಟೆನ್ಸ್. ದಟ್ ಈಸ್ ಹೈಯರ್ ಎಜುಕೇಷನ್. ನನ್ನ ಬದುಕನ್ನು, ನನ್ನ ಜೀವನವನ್ನು ಈ ಅಸ್ತಿತ್ವದೊಂದಿಗೆ ಸಮೀಕರಿಸಿಕೊಂಡು ಸಾಮರಸ್ಯ ಪಟ್ಕೊಂಡು ಪ್ರೀತಿಯಿಂದ ಶಾಂತಿಯಿಂದ ಬದುಕೋದಿದೆಯಲ್ಲ, ಇದನ್ನು ನಾವು ಉನ್ನತ ಶಿಕ್ಷಣ ಅಂತ ಹೇಳೋದು. ಹಾಗಾಗಿ ನಾವು ಕೊರಳ ಧ್ವನಿಗಳಲ್ಲ, ಕರುಳ ಧ್ವನಿಗಳಾಗಬೇಕಾಗಿದೆ. ಅದನ್ನು ಕಲಿಸ್ಕೊಡೋದೇ ಶಿಕ್ಷಣ. ಒಂದು ದೇಶದ ಚಿಂತನ ಮಟ್ಟ ಆ ದೇಶದ ಶಿಕ್ಷಕರ ಗುಣಮಟ್ಟವನ್ನು ಅವಲಂಬಿಸಿರ್ತದೆ. ಈ ನೆಲೆಯಲ್ಲಿನ ಹೆನ್ರಿ ವ್ಯಾನ್ ಡೈಕ್ ಶಿಕ್ಷಣ ತಜ್ಞ ಒಂದು ಮೌಲಿಕ ಮಾತನ್ನು ಹೇಳ್ತಾನೆ. ಶಿಕ್ಷಣದ ವೃತ್ತಿ, ಬೋಧನೆಯ ವೃತ್ತಿ, ಶಿಕ್ಷಕರ ವೃತ್ತಿ ಎಂಥದ್ದು? ಎಲ್ಲ ವೃತ್ತಿಗಳ ಪೈಕಿ ಅತ್ಯಂತ ಕಡಿಮೆ ವೇತನದ್ದು, ಅತ್ಯಂತ ಸಮಾಧಾನ ತರುವಂಥದ್ದು. ನಾನು ಪೆಂಡೇಕರ್ ಮೇಡಮ್ ಹೇಳ್ತಾ ಇದ್ದೆ, ನಾನು ಚೀಫ್ ಇಂಜಿನಿಯರ್ ಆಗಬಹುದು, ನಿಮ್ಮಂಥ ಶಿಕ್ಷಕರಾಗಿದ್ದೆ, ಮಕ್ಕಳ ಜೊತೆ ಇರ್ಬೋದು ಯಾವುದೇ ರಥಗಳು ನಿಮಗಾಗಿ ಕಾಯೋಲ್ಲ, ಯಾವುದೇ ಕಹಳೆ ನಿಮಗಾಗಿ ಓದಲ್ಲ. ನಮಗೆ ರಥಗಳು ಕಾಯ್ತಿರ್ತವೆ, ಸ್ಟೇಟ್ ಕಾರ್ ಕೊಟ್ಟಿರ್ತಾರೆ, ಎಲ್ಲರೂ ತಲೆ ತಗ್ಗಿಸೋರೆ, ನಮಸ್ಕಾರ ಸರ್, ನಮಸ್ಕಾರ ಸರ್, ಒಳಗಡೆ ಎಷ್ಟು ಬೈಕೋತಾರೋ ಅದು ನಮಗೆ ಅರ್ಥವಾಗಲ್ಲ. ಹೌದಲ್ವ? ಯಾವುದೇ ರಥಗಳು ನಿಮಗಾಗಿ ಕಾಯಲ್ಲ, ಯಾವುದೇ ಕಹಳೆ ನಿಮಗಾಗಿ ಮೊಳಗಲ್ಲ. ನೀವು ಈ ವೃತ್ತಿಯನ್ನು ಪ್ರೀತಿಸದಿದ್ದರೆ, ವೃತ್ತಿಯ ಪ್ರೇಮ ಇಲ್ಲದವರು ಬಿ ಎಡ್ ಕ್ಷೇತ್ರಕ್ಕೆ ಪಾದಾರ್ಪಣೆ ಮಾಡಲೇಬಾರದು. ಯಾಕೆ ಗೊತ್ತೇನು? ಕೂಡಿ ಬಂದ ವೃತ್ತಿ, ಕೈ ಹಿಡಿದ ಪತ್ನಿ, ಎರಡೂ ಒಂದೇ ಅಂತ ಹೇಳ್ತೀವಿ. ಒಂದಿಷ್ಟು ನಮ್ಮ ಕ್ಷೇತ್ರದಲ್ಲಿ ವಿಷಮತೆ ಬಂದರೆ ಒಂದು ಸಂಸಾರ ನಾಶ ಆಗ್ತದೆ, ನೀವು ಇಡೀ ಸಮುದಾಯವನ್ನೇ ನಾಶ ಮಾಡಬಹುದು. ಆತ ಮುಂದುವರೆದು ಹೇಳ್ತಾನೆ, ಶಿಕ್ಷಕನಾದಂಥವನು, ಬೋಧಕನಾದಂಥವನು ವಿದ್ಯಾರ್ಥಿಗಳ ಮೌಢ್ಯದ ಮೇಲೆ ದಾಳಿಯನ್ನು ಮಾಡ್ತಾನೆ, ಅವನ ಅಪ್ರಬುದ್ಧತೆಯ ಮೇಲೆ ದಾಳಿಯನ್ನು ಮಾಡ್ತಾನೆ, ಹಲವಾರು ಜ್ಯೋತಿಗಳನ್ನು ಬೆಳಗ್ತಾನೆ, ಕಲಿಕೆಯಲ್ಲಿ ಆನಂದವನ್ನು ಪ್ರಕಟಿಸ್ತಾನೆ. ಇದೇ ಶಿಕ್ಷಕರಿಗೆ ಸಲ್ಲುವ ಬಳುವಳಿ. ಪ್ರಜಾಸತ್ತಾತ್ಮಕ ಶ್ರೀಮಂತ ಪ್ರಭುತ್ವದಲ್ಲಿ ಶಿಕ್ಷಕರಿಗಿಂತ ದೊಡ್ಡವರು ಯಾರೂ ಇಲ್ಲ. ಇದನ್ನು ನೀವು ನೆನಪಿಟ್ಕೋಬೇಕು. ಚೀಫ್ ಇಂಜಿನಿಯರ್ ಒಂದು ದೊಡ್ಡವನಲ್ಲ, ಪೊಲಿಟಿಷಿಯನ್ ಒಂದು ದೊಡ್ಡವನಲ್ಲ, ಶಿಕ್ಷಕರೇ ದೊಡ್ಡವರು, ಗುರು ದೊಡ್ಡವರು. ಯಾಕೆ? ಗುರುತಿಸಲಾರದವನನ್ನು ಈ ಸಮಾಜಕ್ಕೆ ಗುರುತಾಗುವಂತೆ ಮಾಡ್ತಾನಲ್ಲ ಅವನೇ ಗುರು. ಅದಕ್ಕೆ ಕುವೆಂಪು ಹೇಳೋದು, ಎಚ್ಚರಿಸುಬಾ ಗುರುವೇ,
ಬಿಚ್ಚರಣ ಕಿರ್ಣದಲ್ಲಿ ಬಿಚ್ಚರಡುವಂತೆ ಹೃದಯದಲ್ಲಿ ಚಲಿಸುವ ಚೇತನದಿ ಗರಿಗೆದರುವಂತೆ ಶಿಕ್ಷಕರು ಈ ಸ್ವರೂಪಿಗಳಾಗಿರ್ತಾರೆ, ಒಂದು ರೂಪವನ್ನು ಕಟ್ತಾರೆ. ಹೇಗೆ ಮೈಕಲ್ ಆಂಜಲು ಬೇಡವಾದ ಭಾಗಗಳನ್ನು ತೆಗಿತಾನೋ ಹಾಗೆ ನೀವು ನಿಮ್ಮ ಸಮೀಪಕ್ಕೆ ಬರುವ ಮಕ್ಕಳಿಗೆ ನೀವು ಎತ್ತವರಂತೆ ವರ್ತಿಸಿ ಅವರಲ್ಲಿನ ನ್ಯೂನತೆಗಳನ್ನು ದೂರ ಮಾಡುತ್ತಿದೆಯಲ್ಲ, ಇವತ್ತಿನ ಶಿಕ್ಷಕರ ನೈತಿಕ ಜವಾಬ್ದಾರಿ ಇದು. ಚಿನ್ನ ಇದನ್ನು ನಾವು ಅದಕ್ಕಾಗಿ ಈ ಚಿಂತನೆಗಳು ಬೇಕು, ಅದಕ್ಕಾಗಿ ಈ ವಚನಗಳು ಬೇಕು. ಇದನ್ನು ನಾವು ಮಾಡಬೇಕು, ಇದನ್ನು ನಾವು ಆ ಭಾಗವೇ ಹಾಕಬೇಕು. ನಾವು ಹಾಗಾದಾಗ ಮಾತ್ರ ನಮ್ಮ ದಡವನ್ನು ನಾವು ಸೇರಲು ಸಾಧ್ಯ. ಹೊಸದುರ್ಲ ಬೇಕಂತೇಳಿ ನನ್ನ ಸ್ನೇಹಿತರು ಒಂದು ಶಾಯರಿಯಲ್ಲಿ ಬರೀತಾರೆ, ಹನೇಬರ ಹನೇಬರ ಅಂತೇಳಿ. ನೋ, ಹನೇಬರ ಯಾವುದೂ ಇಲ್ಲ, ನೀವು ಬದಲಾಯಿಸ್ಕೋಬೇಕಷ್ಟೇ, ನೀವು ಬದಲಾಯಿಸ್ಕೋಬೇಕಷ್ಟೇ ಅಲ್ವಾ. ಧೋನಿ ಬದಲಾಯಿಸಿದ್ರೆ ಮಾತ್ರ, ದಿಕ್ಕು ಬದಲಾಯಿಸಿ ಧೋನಿ ನಡೆಸಿದರೆ ಸಾಕು ದಡವ ಸೇರಿಸಿತು. ಹವ್ಯಾಸ ಬದಲಾಯಿಸಿ ಹನೇಬರ ಬದಲಾಗುತ್ತೆ. ಇವತ್ತಿಂದನೇ ನೀವು, ಇವತ್ತಿಂದನೇ ನೀವು ಟಿಲ್ ಹವ್ಯಾಸ ಬದಲಾಯಿಸು ಹನೇಬರ ಬದಲಾಯಿತು, ದೃಷ್ಟಿ ಬದಲಾಯಿಸು ದೃಶ್ಯ ಬದಲಾಗಿತ್ತು. ದೋಣಿಯನ್ನು ಬದಲಾಯಿಸಬೇಕೆಂಬುದಿಲ್ಲ, ದಿಕ್ಕು ಬದಲಾಯಿಸಿ ದೋಣಿ ನಡೆಸಿದರೆ ಸಾಕು ದಡವ ಸೇರಿಸಿತು. ಇದೇ ಶಿಕ್ಷಣ ಮಕ್ಕಳಿಗೆ ಹೇಳಬೇಕಾದದ್ದು ನೀವು. ಯಾಕಂದರೆ ನೀವು ಉರಿಯುವ ದೀಪ ಆಗಬೇಕು, ಕಲಿಯುವ ದೀಪ ಆಗಬೇಕು, ಬೆಳಗುವ ದೀಪ ಆಗಬೇಕು. ಹಾಗಾಗಿ ಇನ್ನೊಂದನ್ನು ಬೆಳಗಕ್ಕೆ ಸಾಧ್ಯ. ಇದು ಜ್ಞಾನದ ಪ್ರತೀಕ ಶಿಕ್ಷಣ, ಸಂಸ್ಕೃತಿಯ ಪ್ರತೀಕ ಶಿಕ್ಷಣ. ಶಿಕ್ಷಣ ಅಂತಂದರೆ ಹೋಳಿಗೆ ಇದ್ದಂಗೆ. ಹೋಳಿಗೆ ಅಂದರೆ ಗೊತ್ತಾ ಏನಂತಾರೆ? ಹೋಳಿಗೆ ಹೋಳಿಗೆ ಅಂತಾನೆ ಅಲ್ಲ, ಅಥವಾ ಒಬ್ಬಿಟ್ಟು ಅಂತ ಹೇಳ್ತಾರೆ. ಒಬ್ಬಿಟ್ಟು ನಮ್ಮ ಕಡೆ ಒಬ್ಬಿಟ್ಟು, ನಿಮ್ಮ ಕಡೆ ಹೋಳಿಗೆ. ಶಿಕ್ಷಣ ಅಂದರೆ ಮಕ್ಕಳೇ ಹೋಳಿಗೆಯಲ್ಲಿ ಹೂರಣ ಇದ್ದಂಗೆ. ಪೂರ್ಣ ಅಂದ್ರೆ ಗೊತ್ತಾ? ಅದರ ಮೇಲ್ಗಡೆ ಮೈದಾ ಇದೆಯಲ್ಲ, ಅದು ತೋರಣ. ನಿಮ್ಮ ಪದವಿ, ನಿಮ್ಮ ಅಧಿಕಾರ, ನಿಮ್ಮ ದುಡ್ಡು, ಸಂಪತ್ತು, ಜಾತಿ, ಮತ, ಕುಲ, ಇವೆಲ್ಲ ತೋರಣ. ಪೂರ್ಣ ಯಾವುದು? ಶಿಕ್ಷಣ. ತೋರಣ ಕೆಟ್ಟು ಪರವಾಗಿಲ್ಲ, ಪೂರ್ಣ ಉಳಿಸ್ಕೊಳ್ಳೋದಿದೆಯಲ್ಲ, ಇದು ಜೀವನ. ಹೌದಲ್ಲ, ಅದ್ಭುತ ಅಲ್ಲ? ಇದನ್ನು ನಾವು ಮಾಡಿಕೊಳ್ಬೇಕಾಗಿದೆ. ಈ ನೆಲೆಯಲ್ಲಿ ನಾವು ಶಿಕ್ಷಣವನ್ನು ನೋಡುವ ಕಣ್ಣುಗಳನ್ನು ನಾವು ಬದಲಾಯಿಸ್ಕೊಳ್ಬೇಕಾಗಿದೆ. ವಿಲ್ಮಾ ರುಡಾಲ್ಫ್ ಕೇಳಿದ್ದೀರಾ? ಸ್ಪೋರ್ಟ್ಸಲ್ಲಿ ಒಂದು ದೊಡ್ಡ ಹೆಸರು ವಿಲ್ಮಾ ರುಡಾಲ್ಫ್. ಅಮೆರಿಕದ ಬೆಥ್ಲೆಹೆಮ್ ಟೆನೆಸಿ ಎನ್ನುವಂಥ ಪುಟ್ಟ ಹಳ್ಳಿಯ ಒಂದು ಬಡ ಕೂಲಿ ಕಾರ್ಮಿಕರ ಹುಡುಗಿ ವಿಲ್ಮಾ ರುಡಾಲ್ಫ್. ಅವಳು 4 ವರ್ಷ ವಯಸ್ಸಿದ್ದಾಗ ಎಡಗಾಲು ಪೋಲಿಯೋಕ್ಕೆ ತುತ್ತಾಗ್ತದೆ, ಕಾಲು ಹಿಂಗಿದ್ದು ಹಿಂಗಾಗ್ತದೆ. ಆದರೂ ಶಾಲೆಗೆ ಹೋಗ್ತಾ ಇರ್ತಾಳೆ, SLC ಬರ್ತಾಳೆ, ರನ್ನಿಂಗ್ ರೇಸ್ ಸ್ಪರ್ಧೆ ಇಟ್ಟಿರ್ತಾರೆ. ಇವಳು ಹೆಸರು ಕೊಟ್ಟಿರ್ತಾರೆ ಪಾಪ ಮಗು ಗೊತ್ತಾಗ.